ಭಾಸ್ಕರ ಸಾಮ್ರಾಜ್ಯಂ ರವಿಚಿತ್ರ ಶುಭಸ್ಕರಂ. ರವಿಚಿತ್ರ ಶುಭಸ್ಕರಂ. ಆಂಜನೇಯ, ವಾಯುಪುತ್ರ, ಹನುಮಂತ ಈ ರೀತಿ ಅನೇಕ ಹೆಸರಿನಿಂದ ಪೂಜಿಸಲ್ಪಡುತ್ತಿರುವ ನಮ್ಮ ಹನುಮನ ಜಯಂತಿ ಇಂದು. ಕಲಿಯುಗದ ಪ್ರತ್ಯಕ್ಷ ದೈವ ಎನಿಸಿಕೊಂಡಿರುವ ನಮ್ಮ ಮಾರುತಿಗೆ ಕರ್ನಾಟಕದಲ್ಲಿ ಅಸಂಖ್ಯಾತ ಭಕ್ತರಿದ್ದಾರೆಂಬುದಕ್ಕೆ ನೂರಾರು ಆಂಜನೇಯ ದೇವಸ್ಥಾನಗಳಿರುವುದೇ ಸಾಕ್ಷಿ. ಎಷ್ಟೋ ಜನರಿಗೆ ತನ್ನ ಮಹಿಮೆಯನ್ನು ತೋರಿಸಿ ಆಪತ್ತಿನಲ್ಲಿರುವ ಅನೇಕರಿಗೆ ರಕ್ಷಕನಾಗಿ ಚಿರಂಜೀವಿಯಾಗಿರುವ ನಮ್ಮ ಮಾರುತಿ ಎಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತಿರುತ್ತದೋ ಅಲ್ಲಿ ಇಂದಿಗೂ ಪ್ರತ್ಯಕ್ಷನಾಗುತ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ.
ಪ್ರಭಾತಿ ಮದವ್ಯೋಧಾನೆ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನಾಯುಷ್ತೇಜೋ ದದಾತಿ ಕರ್ಪೂರನೀಲಾಜನ ಸಮರ್ಪಯಾಮಿ. ಬರ್ಬೇಕಾಗಿತ್ತಲ್ಲ, ಇನ್ನೂ ಯಾಕೆ ಬರ್ಲಿಲ್ಲ? ನಂಗೆ ತುಂಬಾ ಭಯ ಆಗ್ತಾ ಇದೆ. ನೀವೇನೋ ಹೆದರ್ಬೇಕಾದಿಲ್ಲಮ್ಮ, ನಿಮ್ಮ ಅಣ್ಣ ನಮ್ ನಾಯಕ, ಅವ್ರಿಗೆ ಏನೂ ಆಗಲ್ಲ. ಏನೋ ಅಕಸ್ಮಾತ್ ತೊಂಬ್ಳೂರ್ ದರೋಡೆಯಲ್ಲಿ ಪೊಲೀಸರಿಗೆ ಸಿಕ್ಬಿಟ್ರು. ಸಿಕ್ಬಿಟ್ರೆ ಏನಂತೆ? ನಮ್ ಗುರು ನೀಡಿಯೋ ಗಂಡು ಈ ಪ್ರಪಂಚದಲ್ಲೇ ಇನ್ನು ಯಾರು ಹುಟ್ಟಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಅಣ್ಣ ಜೈಲಿನಿಂದ ಬಿಡುಗಡೆ ಆಗಿ ಟಿವಿಯಿಂದ ಮಹಾರಾಜ ತರ ಬರ್ತಾರೆ, ನೋಡ್ತಾ ಇರಿ. ಅಗೋ ಬಂದೇ ಬಿಟ್ರು. ಶೋಭಾ, ಶೋಭಾ ಚೆನ್ನಾಗಿದ್ಯಮ್ಮ, ಶೋಭಾ ಚೆನ್ನಾಗಿದ್ಯಮ್ಮ. ಚೆನ್ನಾಗಿದ್ದೀನ ರಾಜ್ಕುಮಾರ್, ಇದ್ದಾಗಿದ್ದೀನಿ. ನೀನ ಕಣ ಇಷ್ಟೊಂದು ಸೊರ್ಗ್ ಹೋಗಿದ್ಯಾ? ತೇ ಕಡಿಕೆ ರಂಗ, ನನ್ನ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ, ಕದ್ದಾದ್ರೂ ತಿಂದು ಕೊಬ್ಬಬಹುದು ಅಂತ ತಿಳ್ಕೊಂಡೆ. ಹಾಳಾದ ನನ್ನ ಮಕ್ಕಳು ನನ್ನ ತಗೊಂಡೋಗಿ ಗುಲ್ಬರ್ಗ ಜೈಲ್ಗೆ ಹಾಕಿ ಗೋಳು ಹುಯ್ಕೊಂಡ್ಬಿಟ್ರಮ್ಮ. ಹೋಗ್ಲಿ ಬಿಡು, ನೀನ್ ಹಾಗಿದ್ಯಾ? ನಿನ್ನ ಇವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರ? ಹೇ ಕಡಿಕೆ ರಂಗ, ಏನಾದ್ರೂ ಹೆಚ್ಚು ಕಡಿಮೆ ನಡ್ಕೊಂಡಿದ್ದಿದ್ರೆ ಒಬ್ಬೊಬ್ಬನ ತಲೆ ತೆಗೆದು ಬಿಡ್ತಾ ಇದ್ದೆ. ಡಾಯ್, ನಾನು ಜೈಲ್ನಲ್ಲಿ ಇದ್ದಷ್ಟು ದಿನ ಏನೇನು ಮಾಡಿದ್ರಿ? ಎಷ್ಟು ಕೊಳ್ಳೆ ಹೊಡೆದ್ರಿ? ಜಮಾ ಎಷ್ಟು, ಖರ್ಚೆಷ್ಟು? ಜಮಾಯಿಸದೆಲ್ಲಿ ಬಂತು ಗುರೆ? ನೀವಿಲ್ಲ ರುಂಡ ಇಲ್ಲದ ಮುಂಡಿದ ಹಾಗೆ ಬೊಂಬಡ ಬಜಾಯಿಸ್ತಾ ಇದ್ವು. ಸದ್ಯಕ್ಕೆ ನೀವು ಬಂದ್ರಲ್ಲ, ನಮ್ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ಓ ಬಸವ, ನಿನ್ನ ಮಾತಾಡ್ತಿಲ್ಲ ಅಂತಲ್ಲ, ನೀನೇ ನನ್ನ ಬಲಭುಜ. ರುದ್ರ, ನಾನು ಬಂದ್ಬಿಟ್ಟೆ ಕಣ, ಇನ್ನೇನು ಭಯ ಇಲ್ಲ. ಶೋಭಾ ಯೋಚನೆ ಮಾಡ್ಬೇಡ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಡಾಯ್, ನಾನು ತಿರುಗಿ ಜೈಲಿಗೆ ಹೋಗದೆ ಇರೋ ಹಾಗೆ ಒಂದು ದೊಡ್ಡ ಪ್ಲಾನ್ ಮಾಡಿದ್ದೀನಿ, ಬನ್ನಿ ನನ್ನ ಜೊತೆ. ಮಲ್ಲಣ್ಣ ಬಾ. ರಾಮದಾಸ್ ತಗೋ ಪ್ರಸಾದ. ಏನ್ ಸಮಾಚಾರ? ಮನೆ ಬೀಗ ಹಾಕಿತ್ತು, ಜಾನಕಿ ಇಲ್ಲಿ ಬಂದಿದ್ದಾಳೇನೋ ಅಂತ. ಇಲ್ಲಿಗೆ ಬಂದಿದ್ದಾಳೆ ಅಂತ ಕೇಳ್ತೀಯ? ಇಲ್ಲಿ ಬರದೆ ನಿಲ್ಲಯ್ಯ ಹೋಗ್ತಾಳೆ. ನೋಡ್ ರಾಮದಾಸ್, ಜಾನಕಿ ನಿನ್ನ ಮಗಳೇ ಆಗಿರ್ಬೋದು, ನನ್ನ ಮನೆ ತುಂಬಿಸಿ ನನಗೆ ಮಕ್ಕಳಿಲ್ದಿರೋ ಕೊರತೆ ತೀರಿಸಿದಾಳೆ ಕಣಯ್ಯ. ಇರು ಕರಿತೀನಿ. ಅಮ್ಮ ಜಾನಕಿ ಬಾಮ್ಮ, ನಿಮ್ ತಂದೆ ಬಂದಿದ್ದಾರೆ. ಓ ಬಂದೇಪ್ಪ. ಜಾನಕಿ ಸ್ವಲ್ಪ ಇರಮ್ಮ, ಕುಂಕುಮ ಕೊಡ್ತೀನಿ. ನೋಡಮ್ಮ, ನಿನ್ನ ನೋಡಿದಾಗ್ಲೆಲ್ಲ ನಿಮ್ ತಂದೆ ಮೇಲೆ ಕೋಪ ಬರುತ್ತೆ. ಯಾಕೆ ಶಾಂತಮ್ಮ, ನನ್ನ ಮಗಳು ನಾನೇನಂತ ಕಷ್ಟ ಕೊಟ್ಟಿರೋದು? ಅಲ್ಲಯ್ಯ, ವಯಸ್ಸಿಗೆ ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ರಾಮಾಯಣ ಪಾರಾಯಣ ಅಂತ ಮಾಡ್ತಿರ್ತೀಯಲ್ಲ, ಜಾನಕಿಗೂ ಒಂದೊಳ್ಳೆ ಸಂಬಂಧ ಹುಡುಕ್ಬಾರ್ದಾ? ನಿನ್ನ ಮಗಳು ಮದುವೆನ ಆ ಮಾರ್ತಿನ ನೇರ ಬಂದ್ ಮಾಡ್ಬಿಡ್ತಾನ? ಮಾಡ್ತಾನೆ ಮಲ್ಲ, ಖಂಡಿತ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲವೋ ಹನುಮನ ಅನ್ನೋ ಪುರಂದ್ರದಾಸ ಪದ ಕೇಳಿದ್ಯೋ ಇಲ್ವೋ? ನಾ ನಂಬಿರೋ ಮಾರ್ತಿ ನನ್ನ ಮಗಳ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ಧೈರ್ಯ ನಂಬಿಕೆ ನನಗಿದೆ. ಕೇಳಿದ್ಯಾ ಶಾಂತ ರಾಮದಾಸ್ ಮಾತನ? ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಕಣಯ್ಯ, ನಮ್ಮ ಪ್ರಯತ್ನನೂ ಸ್ವಲ್ಪ ಇರಬೇಕು. ಶಾಂತ, ಆ ಮಾರ್ತಿ ವ್ರತದ ಬಗ್ಗೆ ಜಾನಕಿಗೆ ಸ್ವಲ್ಪ ಹೇಳ್ಕೊಡು. ನೋಡಮ್ಮ, ಪ್ರತಿದಿನ ಬೆಳಿಗ್ಗೆ ಎದ್ದು ಕಾವೇರಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಲ್ ಪ್ರದಕ್ಷಿಣೆ ಹಾಕಿ ಮಾರುತಿ ಪಾದಕ್ಕೆ ಕುಂಕುಮಕ್ಕೆ ಬಿಟ್ಟಿಡ್ಬೇಕು. ಈಗ 41 ದಿನ ಮಂಡಲ್ ಪೂಜೆ ಮಾಡಿದ್ರೆ ವ್ರತ ಮುಗಿಯದೊಳಗೆ ನಿನ್ನ ಕಂಕಣ ಬಲ ಕೂಡಿ ಬರುತ್ತೆ. ಏನಮ್ಮ ಈ ವ್ರತ ಮಾಡ್ತಿದ್ದಾನೆ? ಮಾಡ್ತೀನತ್ತೆ.
ನೀಲಾಜನಂ ಸಮರ್ಪಯಾಮಿ ನೀಲಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ ಆಚಮನೀಯಾನಂತರಂ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ನೋಡಿದೆ ರಾಮದಾಸು ನಿನ್ನ ಮಗಳು ಹಠ ಹಿಡಿದು ವ್ರತನ ಸಾ ಅಂಗವಾಗಿ ಮಾಡಿ ಮುಗಿಸ್ಬಿಟ್ಟು ಮಾರುತಿ ಬಲಗಡೆ ಹೂವಿನ ಪ್ರಸಾದವನ್ನೇ ಅನುಗ್ರಹಿಸ್ಬಿಟ್ಟ ಜಾನಕಿ ಇನ್ ನೋಡ್ತೀರಿ ರಘುರಾಮ್ನಂತ ಗಂಡು ನಿನ್ನೇ ಹುಡುಕೊಂಡು ಬರ್ತಾನೆ ಜಿ ಪಾಪ ಆಯ್ತು ಲಿಂಗಯ್ಯ ಸರ್ ಲಿಂಕ್ ಬಿಟ್ಟು ಲಿಂಗಯ್ಯ ಅಂತ ಹೋಗಿ ಬರೀ ಎಷ್ಟು ಸಾರಿ ಹೇಳಿದ್ದೀನಿ ಲಿಂಕ್ ಲಿಂಗಯ್ಯ ಅನ್ನಿ ಸರ್ ನಿಂದೊಂದು ಬೇರೆ ಏನಾಯ್ತಪ್ಪ ಇದಕ್ಕೆ ಏನಾಯ್ತು ಸರ್ ರಘುರಾಮ್ ಸರ್ ಏನಿದು ಊರೊಳಗೆ ಹೋಗೋದಕ್ಕೆ ಮುಂಚೆನೆ ಕಾವೇರಿ ದರದಲ್ಲೇ ಕೆಟ್ಟಿನ ಕೊಡ್ತಲ್ಲ ಈ ಜೀಪು ರೇಡಿಯೇಟರ್ ಹೀಟ್ ಆಗಿ ಬಾಯ್ಲ್ ಆಗ್ತಾ ಇದೆ ಅದಕ್ಕೆ ರೇಡಿಯೇಟರ್ ಹೀಟ್ ಆಗಿ ಬಾಯ್ಲ್ ಆಗ್ತಾ ಇದೆ ನಮಗೆ ಹೊಟ್ಟೆ ಎಲ್ಲ ಬಾಯ್ಲ್ ಆಗ್ತಾ ಇದೆ ಹಸಿವಿನಿಂದ ಸುಂದಿರ್ತೀಯಾ ಹೋಗಿ ನೀರ್ ತಗೊಂಡು ಹೋಗು ನೋಡಿ ಇದಕ್ಕೆ ನನಗೆ ಕೋಪ ಬರೋದು ಲಿಂಕ್ ಇಲ್ಲದೆ ಹೇಳ್ತಾ ಇದ್ದೀರಲ್ಲ ಸರ್ ನೀರ್ ತರಕ್ಕೆ ಕ್ಯಾನ್ ಬೇಡವಾ ಸರ್ಕಾರಿ ಜೀಪು ಕ್ಯಾನ್ ಎಲ್ಲಿಂದ ಬರಬೇಕು ಹೌದಲ್ವಾ ಸರ್ ನಾನೊಂದು ಲಿಂಕ್ ಹೇಳ ಸರ್ ಏನದು ನಾವಿಬ್ರು ಸೇರಿ ಈ ಜೀಪ್ನ ಕಾವೇರಿ ನದಿಗೆ ತಳ್ಳಿಬಿಡೋಣ ಅದು ಎಷ್ಟು ಬೇಕೋ ಅಷ್ಟು ನೀರು ಕುಡೀರಿ ಆಮೇಲೆ ಮೇಲೆ ಹೇಳ್ಕೊಬಿಡೋಣ ಹೇಗಿದೆ ತಲೆ ದರಿದ್ರ ಲಿಂಕ್ ಲಿಂಗಯ್ಯ ಲಿಂಕ್ ಮಾಡ್ತಾರಲ್ಲ ಲೋ ಲಿಂಕ್ ಲಿಂಗಯ್ಯ ಅಲ್ಲಿ ಹೋಗಿ ಅವ್ರ ಹತ್ರ ಬಿಂದಿಗೆ ಇಸ್ಕೊಂಡು ನೀರು ತಗೊಂಡು ಹೋಗು ಅಯ್ಯೋ ಬೇಡಿ ಸರ್ ಮೊದಲೇ ನಾನು ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ ಅದರಲ್ಲೂ ಸುಂದರವಾದ ಹುಡುಗ ಆ ಊರು ಹೊಸದು ಆ ಹುಡುಗಿ ಜೊತೆ ನಾನು ನಿಂತ್ಕೊಂಡು ಮಾತಾಡೋದನ್ನ ಯಾರು ನೋಡ್ಬಿಟ್ರೆ ಲಾಠಿಯಲ್ಲೇ ನನಗೆ ಲಿಂಕ್ ಹಾಕ್ಬಿಡ್ತಾರೆ ದಯವಿಟ್ಟು ಬಿಟ್ಟು ಬಿಡ್ತೀರಾ ಸರ್ ಒಳ್ಳೆ ತರಲೆ ಲಿಂಕ್ ಬ್ರಹ್ಮಚಾರಿ ನೀನು ನೋಡಿ ನಮ್ಮ ಜೀಪ್ ರೇಡಿಯೇಟರ್ ಬಾಯ್ಲ್ ಆಗಿದೆ ನೀರು ಬೇಕಾಗಿತ್ತು ಸ್ವಲ್ಪ ನಿಮ್ ಬಿಂದಿಗೆ ಕೊಡ್ತೀರಾ ದಾಶರಥಿ ರಾಮ ಅಯೋಧ್ಯಾ ರಾಮ ಇನಕುಲ ಸೋಮ ರಘುರಾಮನನ್ನು ನೋಡಿದ ಮರುಕ್ಷಣದಲ್ಲೇ ಸೀತಾಮಾತೆ ಮನಸ್ಸು ಪ್ರಫುಲ್ಲವಾಯಿತು ಅಂತೆಯೇ ಪದ್ಮಮುಖದ ಆ ಸೀತಾಮಾತೆಯ ನೇತ್ರಗಳು ರಘುರಾಮನನ್ನು ಆಕರ್ಷಿಸಿತು ಅವರಿಬ್ಬರ ಆ ನೋಟದಲ್ಲಿ ಆವುದೋ ಅವ್ಯಕ್ತ ಆನಂದವು ಪ್ರಜ್ವಲಿಸಿತು ಜನುಮ ಜನುಮಗಳ ಅನುಬಂಧ ಅವರಿಬ್ಬರನ್ನು ಆ ರೀತಿ ಬಂಧಿಸಿತು ಆ ನೋಟದ ಬಂಧನದಲ್ಲಿ ಸೀತಾರಾಮರು ಮೈಮರೆತಿದ್ದಾರೆ ಆ ವಿಧವಾಗಿ ಮಿಥಿಲಾನಗರದ ಉದ್ಯಾನವನದಲ್ಲಿ ಶ್ರೀರಾಮಚಂದ್ರಮೂರ್ತಿ ತನ್ನ ಹಿಂದೆ ಬಾರದಿರುವುದನ್ನು ಗಮನಿಸಿದ ವಿಶ್ವಾಮಿತ್ರ ಮಹರ್ಷಿಗಳು ಹಿಂತಿರುಗಿ ನೋಡಲು ನೋಟದಲ್ಲಿ ಮೈಮರೆತಿರುವ ಸೀತಾರಾಮರನ್ನು ಕಂಡು ಮನಸ್ಸಿನಲ್ಲೇ ಆಶೀರ್ವದಿಸುತ್ತಾರೆ ನಂತರ ಅತಿ ಮೃದುವಾಗಿ ರಾಮ ಶ್ರೀರಾಮ ಎಂದು ಕರೆಯಲು ಮಹರ್ಷಿಗಳ ಕರೆಗೆ ಎಚ್ಚೆತ್ತ ಶ್ರೀರಾಮಚಂದ್ರಮೂರ್ತಿ ಮುಂದಕ್ಕೆ ಸಾಗಿದ್ದಾನೆ ಇದುವರೆಗೂ ತನ್ನನ್ನು ನೋಡುತ್ತಿದ್ದುದು ಶ್ರೀರಾಮಚಂದ್ರಮೂರ್ತಿಯೇ ಎಂದು ತಿಳಿದ ಜಾನಕಿಯ ಹೃದಯ ಉಕ್ಕುತ್ತದೆ ಅತಿ ನಾಚಿಕೆಯಿಂದ ಅಂತಃಪುರದೊಳಗೆ ಸಾಗಿದ್ದಾನೆ ಶ್ರೀಮದ್ ರಮಣ ಗೋವಿಂದ ಬಾಲಕಾಂಡದ ಮುಂದಿನ ಭಾಗವನ್ನು ನಾಳೆ ಮುಂದುವರಿಸುತ್ತೇನೆ ಯಪ್ಪೋ ಯಪ್ಪೋ ನೀನೇನೇ ಅನ್ನು ನಿನ್ನ ಕೈಯನ್ನು ತಟ್ಟಿದ ಪರೋಟಾನ ಬಾಯಿಗೆ ಹಾಕೊಂಡ್ಬಿಟ್ರೆ ಸಾಕು ಹಂಗೆ ಗಂಟ್ಲ ಕರಗಿ ನೀರಾಗಿ ಹೊಂಟೋಯ್ತದೆ ಅದಕ್ಕೆನಯ್ಯ ಈ ಪಕ್ಕ ಪರೋಟ ಪಂಕಜ ಅಂದ್ರೆ ಅಕ್ಕಪಕ್ಕದಲ್ಲೆಲ್ಲ ಫೇಮಸ್ ಗೊತ್ತಾ ಸರಿ ಸರಿ 4 ರೂಪಾಯಿ ಅಲ್ಲಿ ಮಡ್ಗೋ ಪಂಕಜ ಹಾಕ್ಸಿ ಅಕ್ಕ ಅಲ್ಲಿ ಮಡ್ಗೋ ಅಂತಂದ್ರೆ ಕೈಲಿ ಕೊಡಕ್ ಬರ್ತೀಯಾ ಯಪ್ಪೋ ಯಪ್ಪೋ ಕೈಲಿ ಕೊಟ್ರೆ ತಪ್ಪ ತಪ್ಪಲ್ದೆ ಇನ್ನೇನು ನೀವು ಗಂಡಸ್ರಂತವ್ರು ಅಂತ ನನಗ್ ಗೊತ್ತಿಲ್ವಾ ನಿಮ್ ಕೈಯಿಂದ ದುಡ್ಡನ್ನ ನನ್ ಕೈಲಿ ಇಡೋ ಹಾಗೆ ಮಾಡಿ ಮೆತ್ತ ಗಿಲ್ತೀರ ಗೊತ್ತಿದ್ದು ಗೊತ್ತಿಲ್ಲೋ ನಮ್ ಸುಮ್ನೆ ಇದ್ರೆ ಮಾರನೇ ದಿನ ಬಂದು ಕೈನಲ್ಲಿ ದುಡ್ಡು ಕೊಡೋ ಹಾಗೆ ಮಾಡಿ ಕೆಳಗ್ ಬೀಳಿಸ್ತೀರ ಅಯ್ಯೋ ಬಿದ್ದೋಯ್ತಲ್ಲ ಅಂತ ತಗೊಳಕ್ ಬಗ್ಗಿದ್ರೆ ಟಪಕ್ಕಂತ ಬಗ್ಗಿ ತಲೆ ಬಿಚ್ಚಿಕೊಳ್ತೀರ ಏನೋ ಅಕಸ್ಮಾತ್ ಆಗೋಯ್ತು ಅಂತ ಸುಮ್ನೆ ಇದ್ರೆ ರಾತ್ರಿನೇ ಹಾಜರು ಕೊಟ್ಟು ಹೊಡೆದು ಹಲ್ಗಿಂಡ್ತೀರ ಕಾಲ್ ಕೆರೆದು ಹುಲಿನ ಮೇಜ ಪಕ್ಕ ಕರಿತೀರ ಅದಕ್ಕೆ ಗಂಡಸ್ರನ್ನ ಬೆಂಕಿ ಬೆಂಕಿ ತನ ನನ್ನ ದೂರ ಇಟ್ಟಿರೋದು ಏಯ್ ಮರ್ಯಾದೆಯಾಗಿಲ್ ದುಡ್ಡಿಟ್ಟು ಜಾಗ ಖಾಲಿ ಮಾಡು ಮಡಿಗಲ ಮಡ್ಗ ಹಾ
ಮಗನವೇ. ಏನ್ ಅಮ್ಮ ಗಿಮ್ಮ ಇಲ್ಲ ಅಂತೀಯಲ್ಲ, ನಾನೇ ನಿಮ್ಮ ಅಮ್ಮನ ತರ ನಾ ಕಾಣ್ತೀನಿ. ನನಗಿನ್ನು ಮದ್ವೆನೇ ಆಗಿಲ್ಲ, ವಯಸ್ಸಿನ 16. ಅರ್ಥವಾಯ್ತು ಅರ್ಥವಾಯ್ತು, ಮಿಕ್ಕಿದ ಪರೋಟ ಇಟ್ಟು ತಿಂದು ಚೆನ್ನಾಗಿ ಉಬ್ಬಿದೀಯ. ಏಯ್ ಊರಿಗೆ ಹೊಸಬನ, ಏನನ್ನ ಮಾತಾಡ್ತೀಯ? ಇಲ್ಲಿ ಸರ್ವೆ ಆಫೀಸ್ ಎಲ್ಲಿದೆಯಮ್ಮ? ಎಂತ ಪೀಸ ನಂಗದೆಲ್ಲ ಗೊತ್ತಿಲ್ಲ. ಅದ ಕುಡಿದು 24 ಗಂಟೆ ತೂರಾಡ್ತ ಬರ್ತಿದಾನಲ್ಲ ನಮ್ಮ ಅಪ್ಪ, ಅವನ ಕೇಳು. ನಿಮ್ಮಪ್ಪ? ನಮಸ್ಕಾರ ಸ್ವಾಮಿ. ಕಾರ ಎಲ್ಲ ಮುಗಿತಾ ಇತ್ತು. ಓಹೋ, ಒಳ್ಳೆ ಸುತ್ತಿಲಿದ್ದಾರೆ ಸ್ವಾಮಿ. ಇಲ್ಲಿ ಸರ್ವೆ ಆಫೀಸ್ ಇಲ್ಲಿದೆ. ತಾರಾ ಇಂದ್ರಿಗೆ ಆಫೀಸು ಅಂತ ಹೆಸರು ಮಾಡಿದವ್ರ? ನನಗ್ ಗೊತ್ತೇ ಇರ್ಲಿಲ್ವೇ. ಪಲೆ 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 ಒಳ್ಳೆ ಹೆಸರು. ನಾನು ಆಫೀಸ್ ಕೇಳಿದಕ್ಕೆ ಇಷ್ಟೊಂದು ಆನಂದ ಪಡ್ತಿದ್ದೀರಲ್ಲ, ನೀವೇನ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ? ಅಯ್ಯೋ ಇದ್ದ ಏನ್ ಬಂತ, ದಿನ ಅದರಲ್ಲೇ ಮುಳುಗ್ತಿ ಹೇಳ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಆಫೀಸ್ ಎಲ್ಲಿದೆ ಸ್ವಾಮಿ? ಅಯ್ಯೋ ಎಲ್ಲಿದೆ ಅಂತ ಕೇಳ್ತೀಯ? ಬನ್ನಿ ಈಗಲೇ. ಆದ್ರೆ ಒಂದು ಕಂಡೀಷನ್. ಏನದು? ಅಲ್ಲಿ ಹೋದ್ಮೇಲೆ ಮೊದ್ಲು ಮೊದ್ಲು ಓಪನ್ ಮಾಡೋದು ನಾನೇ. ಏನು ಬಾಗ್ಲ? ಅಲ್ಲ, ಬಾಟ್ಲನ್ನ. ಸಾರಾಯಿ ಅಂಗಡಿಲಿ ಸಾರಾಯಿ ಬಾಟ್ಲಿಗೆ ಸೀಲ್ ಹಾಕಿರುತ್ತಲ್ಲ, ಅದನ್ನ ಓಪನ್ ಮಾಡೋದು ಮೊದ್ಲು ನಾನೇ. ಸರಿನಾ? ಲಿಂಕ್ ಎಲ್ಲಿಂದ ಎಲ್ಲಿ ಕಿತ್ಕೊಂಡು ಹೋಯ್ತಪ್ಪ? ನಾನು ಕೇಳಿದ್ದು ಸಾರಾಯಿ ಅಂಗಡಿ ಅಲ್ಲ, ಕಾಲುವೆ ತೋಡಿ ನೀರು ಬಿಡಕ್ ಆಫೀಸ್ ಇದೆಯಲ್ಲ, ಸರ್ವೆ ಆಫೀಸು. ಆ ಸರ್ವೆ ಆಫೀಸಾ? ನಾನೆಲ್ಲ ಸಾರಾಯಿ ಆಫೀಸ್ ಅನ್ಕೊಂಡಿದ್ದೆ. ಕಿಕ್ಕೆಲ್ಲ ಪುಸುಕ್ ಅಂತ ಹಿಡಿದು ಹೋಯ್ತು. ನೀನೆಲ್ಲ ಆಫೀಸು, ನೇರ ಹೋಗು, ಬಲಕ್ ತಿರುಗು, ಎಡಕ್ ನೋಡು, ಕಣ್ಣಿಗೆ ಬೀಳುತ್ತೆ ಬೋರ್ಡ್. ಅಯ್ಯೋ ಪಂಕಜ, ಬಲಕ್ ಹೋಗು ಎಡಕ್ ತಿರುಗು, ಇವನತ್ರ ಹೋಗಿ ನಾನು ಅಡ್ರೆಸ್ ಕೇಳಿ ಇಡೀ ಊರೇ ತಿರುಗಬೇಕಾಗತ್ತೆ ಏನೋ? ಒಳ್ಳೆ ಸಾರೆ ಆಫೀಸರ್ ಗಂಟು ಬಿದ್ದಲ್ಲಪ್ಪ ನನಗೆ. ಅಪ್ರಾಣಕಾರ ದೊಡ್ಡ ಸಣ್ಣ ಕಳ್ಳ ತಿಂತ ಇದೆ, ಹೊಟ್ಟೆ ಚುರ್ರ ಅಂತ ಇದೆ ಸರ್. ನಾನು ಊಟಕ್ಕೆ ಏನಾದ್ರು ಏರ್ಪಾಡ್ ಮಾಡ್ಕೊಂಬರ್ಲಾ? ಸರಿ ಹೋಗು. ನೀವು ಒಳಗಡೆ ರೆಸ್ಟ್ ತಗೊಳ್ಳಿ ಸರ್. ಸರ್ ಹೇಳಬಾರ್ದು, ಇದು ನೀವೇ ತೆಗೆದು ಒಳಗೆ ಇಟ್ಬಿಡ್ತೀರಾ? ಹೋಗ ತರಲೆ. ಏನಪ್ಪ ಯಜಮಾನ, ಈ ಊರಲ್ಲಿ ಊಟದ ಹೋಟ್ಲ್ ಇದೆಯಾ? ಈ ಊರಲ್ಲಿ ಊಟದ ಹೋಟ್ಲ್ ಎಲ್ಲೂ ಇಲ್ಲ. ಯಾರ ಮನೆ ಆದ್ರೂ ಹಿಟ್ಟು ಸಿಗತ್ತೆ? ಹಿಟ್ಟು ಹಿಟ್ಟ? ಆಹಾ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಇಟ್ಟಂ ಬಿಟ್ಟಂ ನಾಮ್ ಕೆಟ್ಟಂ. ಆಹಾ, ಮುದ್ದೆ ಹೊಡೆದು ಹಾಯಾಗಿ ನಿದ್ದೆ ಮಾಡ್ತೀನಿ ಇವತ್ತು. ನಮಸ್ಕಾರ ಸರ್. ನಮಸ್ಕಾರ, ಯಾರು? ನನ್ನ ಹೆಸರು ರಘುರಾಮ ಅಂತ. ವರ್ಣನಾಲ ಸರ್ವ ಆಫೀಸರ್ ಆಗಿ ಈ ಊರು ಹೊಸ ಬಂದಿದ್ದೀನಿ. ತುಂಬಾ ಸಂತೋಷಪ್ಪ. ಅಂತೂ ಇಷ್ಟು ವರ್ಷಕ್ಕೆ ಆ ಆಫೀಸ್ಗೂ ಒಬ್ಬ ಆಫೀಸರು ಅಂತ ಬಂದ್ರಲ್ಲ. ಏನ್ ಸಮಾಚಾರ? ಬಹಳ ವರ್ಷದಿಂದ ಬಾಗಿಲು ಬೀಗ ಹಾಕಿದೆ ಅಂತ ಒಳಗಡೆ ತುಂಬಿರೋ ಧೂಳು ಸಿಲುಬೆ ಹೇಳ್ತಾ ಇದೆ. ಸರ್ ಸ್ವಲ್ಪ ಪೊರಕೆ ಕೊಡಿಸ್ತೀರಾ? ಕಸ ಗುಡಿಸ್ಬೇಕು. ಛೇ ಛೇ, ಗಂಡಸರಾಗಿ ನೀವು ಕಸ ಗುಡಿಸೋದೆ? ಒಂದ್ ನಿಮಿಷ ಇದೆ ಜಾನಕಿ. ಅಮ್ಮ ಜಾನಕಿ. ಏನಪ್ಪ? ಇವರು ಸರ್ವೆ ಆಫೀಸರ್ ರಘುರಾಮ್ ಅಂತ, ಇವತ್ತೇ ಬಂದಿದ್ದಾರೆ. ಅವ್ರ ಆಫೀಸ್ ತುಂಬಾ ಧೂಳು ತುಂಬಿಕೊಂಡ್ಬಿಟ್ಟಿದಂತೆ, ಸ್ವಲ್ಪ ಶುಭ್ರ ಮಾಡ್ಕೊಟ್ಬಿಟ್ಟು ಅಮ್ಮ. ಸರಿಪ್ಪ. ಕಡಿಕೆ ರಂಗ, ಇಷ್ಟು ದಿವಸ ನಾವು ಊರೂರು ಸುತ್ತಿದ್ದಕ್ಕೂ ಸಾರ್ಥಕ ಆಯ್ತು. ಅಮಾಯಕ ಜನಗಳಿರೋ ಈ ಪ್ರಶಾಂತವಾದ ಹಳ್ಳಿಲಿ ನಾವು ಟೆಂಟ್ ಹಾಕಿದ್ರೆ ಯಾವ ತಂಟೆನೂ ಇಲ್ಲದೆ ಹಾಯಾಗಿರಬಹುದು.
ಅಲ್ಲಿ ನೋಡಿ. ಸುರು ಹಚ್ಕೊಳ್ಳಿ ನಮ್ ಕಸಬ್ನ. ಡೈ ರುದ್ರ, ಸಂತೆ ಸರ್ಕನ್ನೆಲ್ಲ ಸ್ವಂತ ಮಾಡ್ಕೊಳ್ಳಿ. ಕೋಳಿ ಬೆಲೆ ಎಷ್ಟು? ಮುಗಿ ಕಣ, ಮಾಡ್ತಾರಲ್ಲ ಹೋಗಿ ಆದ್ರೇನೋ ಅಷ್ಟೆಲ್ಲ ಇದೆಯಲ್ಲ. ರುದ್ರ, ನೋಡು ಲಿಂಕ್ ಬಿಟ್ರೆ ನಾನು ಕೆಟ್ಟ ಕೋಪ ಬರುತ್ತೆ. ಲಿಂಕ್ ಲಿಂಗಯ್ಯ ನಾನು. ಸರಿ ಲಿಂಕ್ ಲಿಂಗಯ್ಯ, ನಿನ್ನ ಈ ಸೌಂದರ್ಯದ ರಹಸ್ಯ ಏನು? ನನ್ನ ಈ ಸೌಂದರ್ಯದ ಗುಟ್ಟ ಹೇಳ್ತೀನಿ. ನಾನು ಯಾವಾಗಲೂ ಸಿನಿಮಾ ತಾರೆಯರು ಉಪಯೋಗಿಸುವ ಲಕ್ಸ್ ಟಾಯ್ಲೆಟ್ ಸೋಪೆಯನ್ನೇ ಉಪಯೋಗಿಸ್ತೀನಿ. ಹೌದಾ? ಹಾಗಾದ್ರಿಂದ ನಾನು ಲಕ್ಸ್ ಟಾಯ್ಲೆಟ್ ಸೋಪನ್ನೇ ಉಪಯೋಗಿಸ್ತೀನಿ. ಹೌದಾ? ಉಪಯೋಗಿಸು ಉಪಯೋಗಿಸು, ನಮ್ಮಿಬ್ಬರಿಗೂ ಲಿಂಕ್ ಸರಿ ಹೋಗುತ್ತೆ. ಏನಂದೆ? ಇಬ್ಬರು ಊಟ ಸರಿಯಾಗಿದೆಯಾ? ಸರಿ ಹೋಗುತ್ತೆ, ತಗೊಂಡೋಗು. ಸರಿಯಾಗಿದ್ರೆ ಸರಿ. ಏನು ಹಾಗ ನೋಡ್ತಾ ಇದೀಯಾ? ದುಡ್ಡು ಟೇಬಲ್ ಮೇಲೆ ಇಟ್ಟಿದ್ದೀನಿ. ನನಗ್ ಗೊತ್ತು ನಿಮ್ಮಂತ ಹುಡುಗಿರ್ ಲಿಂಕ್ ಏನು ಅನ್ನೋದು. ನಾನು ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ, ಸರ್ಕಾರಿ ಕೆಲಸದಲ್ಲಿದ್ದೀನಿ, ಕೈ ತುಂಬಾ ಸಂಬಳ ಬರುತ್ತೆ, ಸರಿ ಸಾಕ್ ಸಿಕ್ಬಿಡ್ತೀನಿ ಅಂತ ಹಣ ಕೊಡಕ್ ಬಂದಾಗ ಮೆತ್ತಗ್ ಕೈಗಿರೋದು, ಏನೋ ಅಕಸ್ಮಾತ್ ಇರ್ತು ಅಂತ ನಾನು ಸುಮ್ಮನಿರೋದು, ಹಣನ ಕೆಳಗೆ ಹಾಕ್ಬಿಡೋದು, ಸಾರಿ ಅಂತ ತೆಗೆದುಕೊಡಕ್ ಬಂದಾಗ ಡಿಕ್ಕಿ ಹೊಡೆದು ಬಿಡೋದು, ಏನೋ ಅಕಸ್ಮಾತ್ ಡಿಕ್ಕಿ ಆಗಿದೆ ಅಂತ ನಾನು ಸುಮ್ಮನಿರೋದು, ಮೆತ್ತಗೆ ನಾನು ಇರೋ ಕಡೆ ಬರೋದು, ಮೆತ್ತಗೆ ಕಣ್ಣೊಡಿಯೋದು, ಮೂಗು ಹಾಯಿಸೋದು, ಹಲ್ಗಿರಿಯೋದು, ಹುಲ್ಲಿನ ಮೇಲೆ ಪಕ್ಕಕ್ಕೆ ಬಾ ಅನ್ನೋದು. ಇಷ್ಟೆಲ್ಲ ಲಿಂಕ್ ಯಾಕೆ ಅನ್ನೋದು ನನಗ್ ಗೊತ್ತು. ವರದಕ್ಷಿಣೆ ಮಟ್ಟ ಹಾಕಿ ನಮ್ಮನ್ನು ಬುಟ್ಟಿಗೆ ಹಾಕೊಳ್ಳಕ್ಕೆ ಅಲ್ವಾ? ಅದು ನಡೆಯೋಲ್ಲ ನನ್ನ ಹತ್ರ. ಬರ್ತೀನಿ, ತಗೋ ನಿನ್ ದುಡ್ಡು. ಅಂತಣ್ಣ
ಬೆಳಕಲ್ಲಿ ಸವಿ ಪ್ರೇಮದ ಕಿರಣವ ಚೆಲ್ಲಿ ಅರುಣೋದಯ ತಂದೆ ನೀನೇ ಯೋ ಪ್ರಿಯೇ ಓ ಪ್ರಿಯೇ ಲಿಂಗಂ ನಿರ್ಮಲ ವಿಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವ ಓಂ ನಮಃ ಶಿವಾಯ ಈಶ್ವರ ಪರಮೇಶ್ವರ ಮಲ್ಲಿಕಾರ್ಜುನ ಬಂದೆ ತಂದೆ ನಿನ್ನ ಮುಂದೆ ನಿಂದೆ ಕೈ ಹಿಡಿದು ಕಾಪಾಡಿ ಸ್ವಾಮಿ ತಾವು ಆ ಪರಮೇಶ್ವರನ ಪರಮಭಕ್ತ ಸ್ವಾಮಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಶಿವಲಿಂಗಗಳನ್ನು ದರ್ಶನ ಮಾಡಿದೆ ಆದರೆ ಎಲ್ಲೂ ನನಗೆ ಮನಃಶಾಂತಿ ಸಿಗಲಿಲ್ಲ ಪ್ರತಿದಿನ ಪ್ರತಿ ಕ್ಷಣ ಯಾವುದೋ ಅವ್ಯಕ್ತ ವಾಣಿ ಭಕ್ತ ನಾನಿಲ್ಲಿದ್ದೀನಿ ಹಾ
ಬಾ ಅಂತ ನನ್ನನ್ನು ತಟ್ಟಿ ಎಬ್ಬಿಸಿ ಇಲ್ಲಿ ಕರೆತಂದಿದೆ. ಈಗ ನನಗೆ ಮನಃಶಾಂತಿ ಸಿಕ್ತು. ಭಕ್ತ ಮಹಾಶಯರೇ, ನಾನು ಬದುಕಿರುವಷ್ಟು ದಿವಸ ಆ ಪರಮೇಶ್ವರನ ಪೂಜೆ ಮಾಡೋಕೆ ನಿಮ್ಮ ಅಭ್ಯಂತರ ಏನೂ ಇಲ್ವಲ್ಲ? ಹಾಗ್ಯಾಕಂತೀರ ಸ್ವಾಮಿ? ನಿಮ್ಮಂತ ಪುಣ್ಯಾತ್ಮರ ದರ್ಶನ ಸಿಕ್ಕಿದ್ದು ನಮ್ಮ ಭಾಗ್ಯ. ನಮ್ಮ ಕೈಲಾದ ಅನುಕೂಲ ಮಾಡಿಕೊಡ್ತೀವಿ. ನೀವೆಷ್ಟು ದಿನ ಬೇಕಾದರೂ ಸಂತೋಷವಾಗಿ ಇಲ್ಲಿ ಉಳ್ಕೋಬಹುದು. ತುಂಬ ಸಂತೋಷ, ತುಂಬ ಸಂತೋಷ. ಇಷ್ಟಕ್ಕೂ ಸ್ವಾಮಿ ತಾವು ಇಳ್ಕೊಂಡಿರೋದು? ಸದ್ಯಕ್ಕೆ ಎಲ್ಲೂ ಇಲ್ಲ. ಇಡೀ ವಿಶ್ವಾನೇ ಈ ವಿಶ್ವೇಶ್ವರನ ಅಂಗೈಯಲ್ಲಿರುವಾಗ ಅವನ ಭಕ್ತನಾದ ನನಗೂ ನನ್ನ ತಂಗಿಗೂ ಜಾಗ ಸಿಗೋಲ್ವೇ? ತಮ್ಗೆ ಅಭ್ಯಂತರ ಇಲ್ದಿದ್ರೆ ನಮ್ಮ ಸ್ನೇಹಿತರು ಮನೆ ಒಂದಿದೆ, ತೋರಿಸ್ತೀನಿ, ತಾವು ಅಲ್ಲಿ ಇಳ್ಕೋಬಹುದು. ಓಂ ನಮ ಶಿವಾಯ. ಎಲ್ಲ ಶಿವನಿಚ್ಛೆ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಈ ಸ್ವಾಮಿ ಸೇವೆ ಮಾಡ್ತಾ ನಿಮ್ಮೂರಲ್ಲೇ ಶಾಶ್ವತವಾಗಿದ್ದು ಬಿಡ್ತೀನಿ. ಓಂ ನಮ ಶಿವಾಯ. ಎಲ್ಲ ಶಿವನಿಚ್ಛೆ. ಇರೋ ಒಬ್ಳೆ ತಂಗಿ, ನಿನ್ನ ಆಸೆನ ಆಗೋಲ್ಲ ಅಂತ ನಾನು ಹೇಗಮ್ಮ ಹೇಳಿ? ನಿನ್ನ ಸಂತೋಷವೇ ನನ್ನ ಸಂತೋಷ. ಅಣ್ಣಸಲ ಊರೆಲ್ಲ ಸುತ್ತಾಕೊಂಡ್ಬಿಡ್ಲ. ಹೋಗ್ಬಿಡ್ ಬಾಮ್ಮ. ಸ್ವಾಮಿ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ಮನುಷ್ಯರು ನನಗೆ ಸಿಕ್ಕಿದ್ದು ನಿಜವಾಗಲೂ ನನ್ನ ಭಾಗ್ಯವೇ ಸರಿ. ನಿಮಗೆ ನಾನು ಚಿರಋಣಿ. ಪರವಾಗಿಲ್ಲ, ನೀವು ವಿಶ್ರಾಂತಿ ತಗೊಳ್ಳಿ, ನಾವೇನು ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಓಂ ನಮ ಶಿವಾಯ. ಗಡಿಗೆ ರಂಗ, ಒಳ್ಳೆ ಮನೆ ಸಿಕ್ತು. ಈ ಹುಡುಗಿ ಅಡ್ಡ ಬರ್ತೇವೆ ನೋಡು. ಹುಡುಗಿ ಹುಡುಗಿ ಚೆನ್ನಾಗಿದ್ದಾಳ ನಿನ್ ತಲೆ ಈ ಕಡೆ ಬಾ ತಲೆಯ. ಅಂತ ಇದ್ರ ಲಿಂಕು ಅಮ್ಮ. ತಾಯಿ, ತಾಯಿ ಸ್ವಲ್ಪ ಅಳತೆ ತಗೋಬೇಕು. ಅಳತೆನ ತಗೊಳ್ಳಿ. ಹೈಟು 5 ಅಡಿ, ವೆಯ್ಟು 50 ಕೆಜಿ, ಚೆಸ್ಟ್ 36, ಸೊಂಟ 26, ನಡು 36. ಅಯ್ಯೋ, ಅಂಗಾಂಗಗಳ ಅಳತೆ ಮಾಡಿಟ್ಟವಳಲ್ಲಪ್ಪ ಇವಳು. ಅಮ್ಮ, ನಿಮ್ಮ ಅಳತೆ ತಗೊಂಡು ನಾವ್ ಏನಮ್ಮ ಮಾಡ್ಬೇಕು? ಇಲ್ಲಿ ಕಾಲುವೆ ತೋಡ್ಬೇಕು, ನೀರು ಬಿಡಬೇಕು, ಸರ್ವೆ ತೆಗಿಬೇಕಮ್ಮ. ಸ್ವಲ್ಪ ಸರ್ಕೋತಿ ಈ ಕಡೆ. ಸರಿಯಲ್ಲ ಅಂದ್ರೆ? ಸರಿಯಲ್ಲ ಅನ್ನೋದಕ್ಕೆ ಈ ಜಾಗ ನೀನ್ ಸ್ವಂತ ಅನ್ಕೊಂಡಿದ್ಯಾ? ನಮ್ಮಣ್ಣ ನಾಗರಾಜ ಮನಸ್ಸು ಮಾಡಿದ್ರೆ ನನಗೋಸ್ಕರ ಈ ಜಾಗನೇ ಇಲ್ಲ. ನಿನ್ನನ್ನು ಕೊಂಡ್ಕೊಂಡು ನನ್ ಸ್ವಂತ ಮಾಡ್ತಾನೆ. ಇದ್ಯಾವ ಲಿಂಕು? ಲವ್ ಮಾಡೋ ಲಿಂಕು. ಲವ್? ಇದು ಅನುಭವದ ಹುಡುಗಿ ಸರ್. ಒಳ್ಳೆ ಶೂರ್ಪನಿಗೆ ಗಂಟು ಬಿದ್ದಾಗ್ಬಿಟ್ಟಿದ್ದಾರೆ. ಇವಳು ಸರಿಯಾದ ಲಿಂಕ್ ಮಾಡಿ ಅಂಕ ಮಾಡಿ ಕಲಿಸ್ಕೊಡ್ತೀನಿ ಸರ್. ರಘುರಾಮ್ ಸರ್, ನಿಮಗೆ ನೋಡಲಿಲ್ಲ. ಲಕ್ಷ್ಮಣ ಕ್ಯಾರಿ ಆನ್. ಅಮ್ಮ, ನಾಗರಾಜನ ತಂಗಿ ನಾಗವೇಣಿ. ನನ್ನ ಹೆಸರು ಶೋಭಾ. ಆಹಾ, ನಿನ್ನ ಹೆಸರುಗೂ ಆ ಶೋಭಾ ಅನ್ನೋ ಲಿಂಕುಗೂ ಎಷ್ಟು ಶೋಭಾಯಮಾನವಾಗಿದೆ ಗೊತ್ತಾ? ಅದನ್ನ ಅವ್ರು ಹೇಳಿಲ್ವಲ್ಲ. ಅವ್ರು ಹೇಳೋದಕ್ಕೂ ಒಂದು ಲಿಂಕ್ ಬೇಕಲ್ಲ. ನಾನಿದ್ದೀನಿ, ಹೇಳ್ಕೊಡ್ತೀನಿ. ಬಾ 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 ಬಾ, ಸ್ವಲ್ಪ ಹತ್ರ ಬಾ. ನೋಡು, ಯಾವ ಯಾವ್ದಕ್ಕೆ ಯಾವ ತರ ಲಿಂಕ್ ಹಾಕ್ಬೇಕು ಅನ್ನೋದ್ರಲ್ಲಿ ಹಿಂಗು ಈ ಲಿಂಗಯ್ಯ. ನಿನಗೀಗ ಹುಚ್ಚು ಹಿಡಿದಿದೆ ನನಗ್ ಗೊತ್ತು. ಹೌದು, ಪ್ರೇಮದ ಹುಚ್ಚು ಹಿಡಿದಿಲ್ವಾ? ಇದೇನಿದು ಗೊತ್ತಾ? ಏನಿದು? ಇದನ್ ಸ್ವಲ್ಪ ಪಕ್ಕಕ್ಕೆ ಹೋಗಿ ಮೈಯೆಲ್ಲ ಚೆನ್ನಾಗಿ ಉಜ್ಜಿಕೊಂಡ್ಬಿಡು. ಆಗ ನೋಡು, ನಿನ್ನ ಮೈ ಕಬ್ಬಣ ಆಗೋಗತ್ತೆ, ಅವರು ಮ್ಯಾಗ್ನೆಟ್ ಆಗ್ಬಿಡ್ತಾರೆ. ಆಗ ನಿಮ್ಮಿಬ್ಬರು ಪ್ರೀತಿ ಹಾಗೇ ಲಿಂಕ್ ಆಗಿ ನಿಮ್ಮ ಪ್ರೇಮ ಶಿಂಕ್ ಆಗೋಗುತ್ತೆ. ಹೌದಾ? ಹೌದಾತ ಕಣಿ ಕೇಳು. ಕಣ್ ತುಂಬಾ ಲವ್ ತುಂಬಿದ, ಮೈ ತುಂಬಾ ಇದನ್ನ ಹಚ್ಕೊಂಡ್ಬಂದ್ಬಿಡು. ಹೋಗು ಹೋಗು. ಅಮರ ಮಧುರ ಪ್ರೇಮ
ನೀ ಬಾ ಬೇಗ ಚಂದಮ್ಮ ಚುಚ್ಚುರ್ಕೆ ಸೊಪ್ಪು ಕೊಟ್ಬಿಟ್ಟು ಲವ್ ಸಕ್ಸಸ್ ಆಗತ್ತೆ ಹೇಳ್ಬಿಟ್ಟಿದ್ದೀನಿ, ತಗೊಂಡೋಗಿದ್ದಾಳೆ ನೋಡಿ ಅವಳು ಪಜ್ಜಿತೀರ. ಪಜ್ಜಿತಿ ನೋಡಿ ಸರ್, ಲವ್ ಪಜ್ಜಿತಿ. ಹುಡುಗಿ ಎಲ್ಲಿ ದೊಡ್ಡತ್ತು ಬರವ್ವ, ಟೀ ಕುಡ್ದ ನೀನು, ದುಡ್ಡು ನಾನ್ ಕೊಡ್ಬೇಕಾ? ಹೌದು, ಅದೇ ನಮ್ ರೂಲ್ಸ್. ಬಿಟ್ಟು ತಿನ್ನೋರ್ ನಾ ಕಂಬು ಕಟ್ಟಿ ಲಟ್ಟಣಿಗೆ ನಾಕ್ ನಾಕ್ ಕಟ್ಬೇಕು ಅನ್ನೋದೇ ಈ ಪಕ್ಕ ಪರಟ ಪಂಕಜ ರೂಲ್ಸ್. ಅದ್ ಗೊತ್ತಾ? ತಟ್ಟು ನೋಡಲ್ಲ. ಅಯ್ಯೋ ಚುಚ್ಚುವಿ ನನ್ನ ಮಕ್ಕ, ಹೋಗಿದ್ದು ಚಿಲ್ಲರೆ ಯಾಕೆ ಆಸೆ ಪಡ್ತೀರಿ? ಕಂತ ಕಂತೆ ನೋಟ್ ಕೊಡ್ತೀನಿ, ತಗೋತೀರಾ? ತಗೋತೀನಿ, ಕೊಟ್ಬಿಡಿ ಅದನ್ನ ಬರ್ರಿ. ಅದಕ್ಕಾಗಿ ಜೋಬಲ್ ತಂದಿದ್ದೀನಿ, ತಗೊಂಡು ಸುಪ್ಪ ಬಾರೋದ್ಬಿಟ್ಟು ಚಿಲ್ಲರೆ ಆಸೆ. ಯಾರು ಹೇದ ಹೋಗ ತಿಂಗ್ಳಿಗೆ ಯಾಕೆ ಹೋಗು? ಒಳ್ಳೆ ಉಪ್ಪಿನ ಮೂಟೆ ತರ ಬಿದ್ಬಿಟ್ಟಿಲ್ಲ. ನಾನು ಮೊದಲೇ ಸೋಸಿ ತೆಗೆದ ಶುದ್ಧ ಬ್ರಹ್ಮಚಾರಿ, ನನ್ನ ಹುಟ್ಟೋಷ್ಟು ಯಾವ ಅಂತ ನಿನಗೆ ಮುಟ್ಟು ಬೇಡ. ಸವಾರಿ ನಿಲ್ಲಿಸ್ರಪ್ಪ ನಿಲ್ಸ. ಏನ್ರಪ್ಪ ಇದು? ಶಿವನ ಮಕ್ಕಳಾಗಿರೋ ನಾವೆಲ್ಲ ಅಣ್ಣ ತಮ್ಮಂದ್ರ ಆಗಿರ್ಬೇಕು. ಈ ಹೊಡೆದಾಟ ಬಡದಾಟ ಒಳ್ಳೇದಲ್ಲಪ್ಪ. ಇಂಥ ರೌಡಿ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು. ಓಂ ನಮ ಶಿವಾಯ. ಪಶ್ಚಾತ್ತಾಪವೇ ಪಾಪಕ್ಕೆ ತಕ್ಕ ಶಿಕ್ಷೆ. ನೋಡಪ್ಪ, ಹಿರಿಯನಾಗೊಂದು ಮಾತು ಹೇಳ್ತೀನಿ, ಈ ಅವಿವೇಕಿಗಳನ್ನ ಕ್ಷಮಿಸು. ನೀವು ದೊಡ್ಡವ್ರು ಹೇಳ್ತಾ ಇದ್ದೀರಂತ ಮರ್ಯಾದೆ ಕೊಡ್ತಾ ಇದ್ದೀನಿ. ನೋಡ್ರಪ್ಪ, ನೀವೇನೇ ಮಾಡಿದ್ರು ಶಿವ ಮೆಚ್ಚೋ ಹಾಗಿರ್ಬೇಕು. ಶಿವ ತೋರಿಸಿದ ದಾರಿಲೇ ನಡಿಬೇಕು. ಹೋಗಿ ಹೋಗಿ. ಆಗಲಿ ಸ್ವಾಮಿ ನಾಗರಾಜ ಆಯ್ರೆ, ತಾವೆಂತ ಉತ್ತಮರು. ಎಲ್ಲ ಶಿವನಿಚ್ಛೆ ಸ್ವಾಮಿ. ಈ ವಿಧವಾಗಿ ಜನಕರಾಜನ ಆಸ್ಥಾನದಲ್ಲಿ ಸೀತಾದೇವಿಯ ಸ್ವಯಂವರಕ್ಕೆ ಬಂದ ಅನೇಕ ರಾಜಕುಮಾರರು ಶಿವಧನಸ್ಸನ್ನು ಮುರಿಯಲು ವಿಫಲರಾಗಿದ್ದಾರೆ. ಆಗ ಸಭೆಯಲ್ಲಿ ಪ್ರಚಂಡ ನಗು ಕೇಳಿಸಲು ಎಲ್ಲರೂ ಅತ್ತ ಕಡೆ ತಿರುಗಿ ನೋಡುತ್ತಾರೆ. ಇಡೀ ಕೈಲಾಸ ಪರ್ವತವನ್ನೇ ಗಡಗಡನೆ ನಡುಗಿಸಿದ ಪ್ರಚಂಡ ರಾವಣ ಶಿವನ ಆತ್ಮಲಿಂಗವನ್ನೇ ತನ್ನ ವಶ ಮಾಡಿಕೊಂಡನೆಂಬ ದುರಹಂಕಾರದಿಂದ ಶಿವಧನಸ್ಸು ಮುರಿಯುವುದು ಯಾವ ಮಹತ್ಕಾರ್ಯವೆಂದು ವೀರಾವೇಶದಿಂದ ಸಭೆಯ ಮಧ್ಯೆ ಬಂದಿದ್ದ. ಸಭೆಯ ಸುತ್ತ ಒಮ್ಮೆ ಘೀಳಿಸಿ ನೋಡುತ್ತಿರುವಾಗ ಜಾನಕಿಯು ರಾವಣನ ಕಣ್ಣಿಗೆ ಬಿದ್ದಳು. ಬಂದ ಕಾರ್ಯವನ್ನು ಮರೆತು ಜಾನಕಿಯ ಸೌಂದರ್ಯವನ್ನೇ ಇಟ್ಟ ಕಣ್ಣಿನಿಂದ ನೋಡುತ್ತಾ ಇರುತ್ತಾನೆ. ಅಗ್ನಿ ಜ್ವಾಲೆಯಂತೆ ಉರಿಯುವ ರಾವಣನ ಕಣ್ಣಿನ ನೋಟ ಸಹಿಸಲಾರದೆ ಜಾನಕಿಯ ಮನದಲ್ಲಿ ಭಯ ಆಂದೋಲನ ಕಂಪಿಸಿತು. ಏನೇ ಆಗಲಿ ಸೀತೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲೇಬೇಕೆಂಬ ಛಲದಿಂದ ಶಿವಧನಸ್ಸನ್ನು ಎತ್ತಲು ಹೋಗಿ ಕೆಳಗೆ ಬೀಳುತ್ತಾನೆ. ಆ ಸಭೆಯಲ್ಲಿ ಎಲ್ಲರ ಮುಂದೆ ಅವಮಾನಿತನಾದ ರಾವಣೇಶ್ವರ ಖರ್ಚಿಸುತ್ತಾ ಅದೃಶ್ಯನಾಗುತ್ತಾನೆ. ಮುಂದಿನ ಭಾಗವನ್ನು ನಾಳೆ ಮುಂದುವರಿಸುತ್ತೇನೆ. ನಮಸ್ಕಾರ.
ಜಾನಕಿ ಜಾನಕಿ ಕಿಟ್ಟಾ ಬಂದ್ಯಾ? ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಇದೇ ನಿಮ್ಮಲ್ಲಿರೋ ಸಂಸ್ಕಾರ, ಅದಕ್ಕೆ ನಿಮ್ಮನ್ನು ಇಲ್ಲಿವರೆಗೂ ಬರ ಹೇಳಿದ್ದು. ಕಾರಣ? ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಾನು ಈ ಊರಿಗೆ ಬಂದು ನಿಮ್ಮ ಪುರಾಣ ಪಠಣ ಕೇಳಿ ನನ್ನ ಜನ್ಮನ ಸಾರ್ಥಕ ಮಾಡಿಕೊಂಡೆ. ತುಂಬಾ ಸಂತೋಷ. ಇದು ತಮ್ಮ ಹೃದಯ ಶ್ರೀಮಂತಿಕೆ ಅಂತ ತೋರಿಸುತ್ತೆ. ನೋಡಿ ರಾಮದಾಸರೇ, ಮಾನಸಿಕವಾಗಿ ನನಗೆ ಶಾಂತಿ ಸಿಕ್ತೇ ಹೊರತು ಒಂದು ದೊಡ್ಡ ಸಮಸ್ಯೆ ನನ್ನ ತಲೆಯಲ್ಲಿ ಸಿಕ್ಕಾಕೊಂಡು ಕಾಡಿಸ್ತಾ ಇದೆ. ನೀವು ನಿರ್ವಂಚನೆಯಿಂದ ಆ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ನನಗೆ ತಿಳಿದ ಮಟ್ಟ ಹೇಳೋಕೆ ಪ್ರಯತ್ನ ಮಾಡ್ತೀನಿ. ಅಂದವಾದ ಹೂನ ಒಂದು ಹೆಣ್ಣಿಗೆ ಹೋಲಿಸಿದ್ದಾರೆ, ಅದರ ಅರ್ಥ ಏನು ರಾಮದಾಸರೇ? ಹೆಣ್ಣು ಹೃದಯ ಸುಮಧುರವಾಗಿರೋ ಹಾಗೆ ಹೂವು ಕೂಡ ಮೃದುವಾಗಿರೋದ್ರಿಂದಲೇ ಹೂವನ್ನ ಹೆಣ್ಣಿಗೆ ಉಪಮಾರವಾಗಿಟ್ಟಿದ್ದಾರೆ ಕವಿಗಳು. ಆಹಾ, ಆ ಹೂವಿನ ಸಾರ್ಥಕ್ಯ ಹೇಗೆ ಅಂತ ಹೇಳ್ತೀರಾ? ನೋಡೋರ ಕಣ್ಣಿಗೆ ಸಂತೋಷ ಕೊಟ್ಟು ಮುತ್ತೈದೆ ಮುಡಿಗೋ ಇಲ್ಲ ಪರಮಾತ್ಮನ ಪಾದ ಪೂಜೆಗೋ ಅಂಕಿತವಾದಾಗಲೇ ಅದರ ಜನ್ಮ ಸಾರ್ಥಕವಾಗುತ್ತೆ. ಅಷ್ಟೇ ಅಲ್ಲ, ಹೂವು ಗಿಡದಲ್ಲಿ ಅರಳಿ ಸುವಾಸನೆ ಬೀರಿ ಗಿಡದಲ್ಲೇ ಬಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದ್ರೆ ಏನಾಗತ್ತೆ? ವ್ಯರ್ಥವಾಗೋಗತ್ತೆ. ಹಾ, ನಿಜ. ಹಾಗಾಗಬಾರದು ಅಂತಾನೆ ನಾನು ನಿಮ್ಮನ್ನು ಇಲ್ಲಿವರೆಗೂ ಕರೆಸಿದ್ದು. ನನ್ನ ಕಣ್ಣು ಮನಸ್ಸನ್ನು ಆಕರ್ಷಣೆ ಮಾಡಿರೋ ಆ ಹೂವನ್ನ ನನ್ನ ಸ್ವಂತ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಅಭ್ಯಂತರ ಏನೂ ಇಲ್ವಲ್ಲ? ನಾನು ಆಸೆ ಪಟ್ಟ ಹೂವು ಬೇರೆ ಯಾವುದೂ ಅಲ್ಲ, ನಿಮ್ಮ ಮಗಳು ಜಾನಕಿ. ಯೋಚನೆ ಮಾಡಬೇಡಿ ರಾಮದಾಸರೆ, ನಿಮ್ಮ ಮಗಳನ್ನ ನನ್ನ ಜೀವ ಇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಭ್ರಷ್ಟ! ನಿನ್ನ ಮಗಳ ಆಗಿರೋ ಆ ಜಾನಕಿ ಮೇಲೆ ನೀನಿಂತ ಕೆಟ್ಟ ದೃಷ್ಟಿ ಹಾಕಿದೀಯ. ನೀನು ಮನುಷ್ಯನ ಶಿವಭಕ್ತನಂತೆ ಸೋಗ ಹಾಕಿ ಈ ನೀಚ ಕೆಲಸ ಮಾಡೋ ನಿನ್ನಂತ ದುಷ್ಟ ಜಂತುಗಳನ್ನ ಆ ಭಾರತಿ ದಂಡಿಸೇ ಬಿಡೋದಿಲ್ಲ. ಛೀ, ಪಾಪ ಆತ್ಮ. ನೆಲ್ಲು, ಒಂದು ಸಾರಿ ಇಲ್ಲಿಗೆ ಬಂದ್ರೆ ಮತ್ತೆ ಜೀವ ಸಹಿತ ಇಲ್ಲಿಂದ ವಾಪಸ್ ಹೋಗೋಕ್ ಸಾಧ್ಯವೇ ಇಲ್ಲ. ಮಾರಿಯಾದಿಯಾಗಿ ನನ್ನ ಮಾತು ಕೇಳಿದ್ರೆ ನೀನೋ ನಿನ್ನ ಮಗಳು ಸುಖದ ಸುಪ್ಪತ್ತಿಯಲ್ಲಿ ತೇಲಾಡಬಹುದು. ಹುಚ್ಚ ಬಾಯಿ! ನಿನ್ನ ಆಮಿಷಗಳಿಗೆ ಆಸೆ ಪಡೋ ವ್ಯಕ್ತಿ ಈ ರಾಮದಾಸು ಅಲ್ಲ, ನಿನ್ನಂತ ರಾಕ್ಷಸನ ಸಂಹಾರ ಮಾಡೋದೇ ಪರಮಧ್ಯೇಯವಾಗಿರೋ ಆ ಮಾರುತಿ ಭಕ್ತ ಕಣನು, ಆ ವೀರಾಂಜನೆಯ ದಾಸ ಕಣನು. ಕಾಡು ಮೃಗನಾಗಿ ವರ್ತಿಸ್ತಾ ಇರೋ ನೀನು ಕೊನೆಗೆ ದಾರುಣವಾಗಿ ಸಾಯ್ತೀಯ. ಚಂಡಾಳ! ರುದ್ರ! ಹನುಮಂತ, ನಿರಂತರವಾಗಿ ನಿಸ್ವಾರ್ಥದಿಂದ ನಿನ್ ಸೇವೆ ಮಾಡಿಕೊಂಡಿದ್ದ ನನ್ನಲ್ಲಿ ಏನೇನ್ ಲೋಪ ಕಣ್ಯಪ್ಪ, ನನಗೆ ಯಾವಾಗ ಈ ಶಿಕ್ಷೆ ಕೊಟ್ಟೆಯಪ್ಪ? ಮರೆತೆ ಆಂಜನೇಯ, ಯಾವ ಪಾಪ ಅದು ಹರಿಯಿದ ನನ್ನ ಮಗಳು ಬಾಣದ
ಆ ರಾಕ್ಷಸನ ಕೈ ಸಿಗದ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ವಾಯುಪುತ್ರ, ರಾಮಾಯಣದ ಕಾಲದಲ್ಲಿ ಸೀತೆಯನ್ನು ಕಾಪಾಡೋದಿಕ್ಕಷ್ಟಕ್ಕೆ ಅಲ್ಲಪ್ಪ ನೀ ತೆರೆದಿದ್ದು. ಯಾವ ಕಾಲದಲ್ಲಾದರೂ ಅಬಲೆಯರ್ನ, ಆಪತ್ತಿನಲ್ಲಿರುವ ಅಬಲೆಯರ್ನ ಕಾಪಾಡೋದಕ್ಕೆ ಅಪ್ಪ ನೀ ಚಿರಂಜೀವಿಯಾಗಿರೋದು, ನೀ ಚಿರಂಜೀವಿಯಾಗಿರೋದು. ಇದುವರೆಗೂ ನನ್ನ ಮಗನಿಗೆ ತಾಯಿ ಇರಲಿಲ್ಲ, ಈಗ ತಂದೆನೂ ಇಲ್ಲದಾಗೋಯ್ತು. ಇನ್ನು ಮುಂದೆ ನೀನೇ ತಂದೆ ತಾಯಿ ಸರ್ವಸ್ವ ಎಲ್ಲ ಆಗಿ ಮರುತಿ ನೀನೇ ಕಾಪಾಡಬೇಕಪ್ಪ. ಮರುತಿ ನನ್ನ ಮಗಳ ನೀನೇ ಮರುತಿ 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 ಈ ನಿನ್ನ ಭಕ್ತರ ಕೂಗು ಕೇಳಿ ಕೊನೆಗೂ ನಿನ್ನ ದರ್ಶನ ಕೊಟ್ಟಿಯ ನನ್ನ ತಂದೆ. ನೀ ನನ್ನ ಮಗಳಿಗೆ ರಕ್ಷಕನಾಗಿರುವೆ ಅಂತ ತಿಳಿದು ತೃಪ್ತಿಯಿಂದ ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ನನ್ನನ್ನು ನಿನ್ನೆಲ್ಲ ಐಕ್ಯ ಮಾಡ್ಕೋ ತಂದೆ. ಮಾರುತಿ ಆಂಜನೇಯ ವಾಯುಪುತ್ರ ಮಾರುತಿ ರಾಮದಾಸ ಮದ್ವೆ ದಿನ ಸರ್ಕಾರದವ್ರಿಗೆ ಹೇಳಿ ಸಾರಾಯಿ ಸಪ್ಲೈ ಮಾಡಿಸ್ತಿತಾನೆ. ಚಿಚ್ಚಿ, ನಮ್ಮಲ್ಲ, ಒಳ್ಳೆ ಶಾವಿಗೆ ಪಾಯಸ ಮಾಡಿಸ್ತೀನಿ, ಹಂಡಗಟ್ಲೆ ಕುಡಿಯವರಂತೆ. ನಾ ಬರ್ತೀನಿ ಪಂಕಜ. ಸರಿ ಅಮ್ಮ, ಪಾಯಸಾನೆ ಪೀಪಾಯಿ ಹಾಕಿಸ್ಬಿಡು, ಸಾರಾಯಿ ಅಂತ ಗಟಗಟ ಅಂತ ಕುಡಿದು ಬಿಡ್ತೀನಿ. ಪಂಕಜ, ಒಂದು ಟೀ ಕುಡ್ತೀಯ ಅಮ್ಮ? ಟೀನಾ? ಎಷ್ಟು ದಿವಸದಲ್ಲಿ ಕೇಳ್ತಾ? ಕೊಡ್ತೀನಿ. ಬಂಗಾರ ನನ್ ಕುಟ್ಟಿ ಅಲ್ಲೇ ತಿಳ್ಕೊಂಡು. ಅಯ್ಯೋ ಅಯ್ಯೋ ಅಪ್ಪ ಅಪ್ಪ ಕರ್ಮ. ಅಣ್ಣ ಶೋಭಾ ಬಾಮ್ಮ, ಏನು ಬಹಳ ಖುಷಿಯಾಗಿದೆಯಲ್ಲ? ನಿನಗೊಂದು ಸಂತೋಷದ ಸುದ್ದಿ ತಂದಿದ್ದೀನಿ ನಾನು. ಇವತ್ತು ಸಂತೋಷದ ಮೇಲೆ ಸಂತೋಷದ ಸುದ್ದಿ. ಅಂದಾಗೆ ಸಿಹಿ ತಿಂಡಿ ಏನಾದ್ರೂ ತಂದಿದ್ಯಾ ತಿನ್ನೋಕೆ? ಇಲ್ಲಣ್ಣ. ಅಣ್ಣ ನಾನು
ಒಬ್ಬನ್ನ ಪ್ರೇಮಿಸಿದೀನಿ. ಕಡಿಕೆ ರಂಗ, ಊರಿಗೆ ಬರೋಕ್ ಮುಂಚೆನೆ ಜೋಡಿನ ಹುಡ್ಕೊಂಡ್ಬಿಟ್ಟಿಯಾ? ನೋಡಮ್ಮ ಶೋಭ, ನಿನ್ನ ಮದುವೆನ ಆಕಾಶದ ಚಪ್ರ ಹಾಕ್ಸಿ ಊರು ತುಂಬ ಮನೆ ಹಾಸಿ ವಿಜೃಂಭಣೆಯಿಂದ ಮಾಡ್ತೀರಿ. ನೋಡು ಇಲ್ಲಿ ನೋಡು, ಒಡವೆಗಳೆಲ್ಲ ರೆಡಿ ಆಗಿದೆ. ಹೋಗ್ ನಿನ್ನ ಮನಮೇಶದೊನ್ನ ಈಗಲೇ ಕರ್ಕೊಂಡ್ ಬಂದ್ಬಿಡು. ಮೊದ್ಲು ಅವ್ರ ಹತ್ರ ಮಾತಾಡಿ ಅವ್ರ ಒಪ್ಸಿ ಆಮೇಲೆ ಕರ್ಕೊಂಡ್ ಬರ್ತೀನಿ. ಆಗ್ಲಮ್ಮ. ಪಾರ್ವತಿ, ಓ ಒಳಗೋದ್ಯಾ? ಇವತ್ತು ನಿನ್ನ ಶ್ರೀರಾಮನ ನವಮಿ ಅಂತ ಪೂಜೆಗೆ ನೀನೇ ಏರ್ಪಾಡ್ ಮಾಡ್ಬಿಟ್ಟಿಯಾ? ಇದು ಮಹಾಪ್ರಚಂಡ ಕೋತಿ ಅಲ್ಲ, ಅದ್ರ ಹೆಸರು ಮಾರುತಿ. ಮಾರುತಿ, ವೆರಿ ಗುಡ್. ಜಾನಕಿ, ನಾನಿನ್ ಬರ್ತೀನಿ. ಪ್ರಸಾದ ತಗೊಂಡೋಗಿ. ತಗೊಳ್ಳಿ. ತಾಳಿ ಕಟ್ಟಕ್ ಮುಂಚೆನೆ ಮುತ್ತ ತಪ್ಪು ಅಂತ ಮಾರುತಿ ಎಚ್ಚರಿಸ್ತಾ ಇದ್ದಾನೆ. ಜಾನಕಿ, ನಿನ್ನ ಮೊದಲನೇ ಸಲ ನೋಡಿದಾಗ, ಎರಡನೇ ಸಲ ನೀನ್ ನನ್ನ ಎದೆ ಮೇಲೆ ಬಿದ್ದಾಗ್ಲೇನೆ ನಾನು ನಿರ್ಧಾರ ಮಾಡ್ಕೊಂಡೆ ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ. ಮಾರುತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಂಬು, ನಿನಗೆ ಅಭ್ಯಂತರ ಏನೂ ಇಲ್ವಲ್ಲ. ಮಾರುತಿ ಇಷ್ಟನೇ ನನ್ನಿಷ್ಟ. ಮಾರುತಿ, ಆಂಜನೇಯ, ಅನಾಥಳಾಗಿರೋ ನನ್ನ ನಾನು ಆಸೆ ಪಟ್ಟಿರೋನ್ ಜೊತೆನೇ ಸೇರ್ತಿದ್ಯಾ. ನಿನ್ನ ಕೃಪೆ ಅಪಾರ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ ತಂದೆ, ಕಾಪಾಡಪ್ಪ. Thank you.
ತಾಯಿ ಕಾವೇರಿ ಕರ್ನಾಟಕವಲ್ಲ ಸರ್ವ ಎರಡು ಬಂದೆ ಈಗ ಸನ್ನಿಧಾನದ ಸರ್ವ ಎಳಿತಾ ಇದ್ದೀನಿ ಕಾಪಾಡಮ್ಮ ಕಾವೇರಿ ಕೊಡಗಿನ ಕಾವೇರಿ ಕತ್ತಿ ಚುಚ್ಕೊಂಡ್ರೆ ಏನಾಗುತ್ತೆ ಸತ್ತೋಗ್ತಾರೆ ಇದೇನಿದು ಹಗ್ಗ ನೇಣಕೊಂಡ್ರೆ ಏನಾಗುತ್ತೆ ಇದ್ರ ಲಿಂಕ್ ಸ್ವರ್ಗ ಸೇರ್ತಾರೆ ಇದೇನಿದು ವಿಷ ತಗೊಂಡ್ರೆ ಗೊಟ್ಟಕ್ಕಂತ ಸಾಯ್ತಾರೆ ಮೂರಲ್ಲಿ ಜೇನಂತ ಕೊಟ್ಟು ಸುಖ ಆಗ್ತಾ ಇದ್ದಾರೆ ಸಾಯೋದ್ರ ಸುಖದ ರಿಂಕೆ ಇಲ್ವಲ್ಲ ಹೌದು ಯಾರು ಸಾಯೋದು ನಾನೇ ಅಯ್ಯೋ ಈ ಸುಂದರವಾದ ಮುಖ ಸಾಯೋದು ನಾನು ಹೇಗಪ್ಪ ನೋಡ್ಲಿ ಮತ್ತೇನೇನು ನಾನು ನಿನ್ನ ಮನಸಾರು ಪ್ರೀತಿಸ್ತೀನಿ ಅದು ನೀನು ನಾನು ಅಂದ್ರೆ ಹೆದರು ಓಡೋಗ್ತಿರ್ತೀನಿ ಅದಕ್ಕೆ ನಿನ್ ಕಣ್ಮುಂದೇನೆ ಪ್ರಾಣ ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಲಿಂಗಯ್ಯ ಸತ್ ಕನ್ಸಲ್ಲಾದ್ರೂ ಬಂದು ನಿನ್ ಜೊತೆ ಮದ್ವೆ ಲಿಂಕ್ ಮಾಡ್ಕೋತೀನಿ ನೋಡ್ತಾ ಇರ ಈಗ ಸರಿಯಾದ ಲಿಂಕ್ ಬಿತ್ತಲ್ಲೋ ಲಿಂಗಯ್ಯ ಹೌದು ಪಂಕಜ ನಾನು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ ನಾನು ನಿಮ್ಮನ್ನ ಮದುವೆ ಆಯ್ದು ಹೋದ್ರೆ ಇದನ್ನ ನೂರು ಉಪಯೋಗಿಸೋಣ ಅಂತಿದ್ದೆ ಆದ್ರೆ ನಿನ್ ಕೈಯಲ್ಲೇ ಹಿಡ್ಕೊಂಡ್ ಬಂದ್ಬಿಟ್ಟೆ ಪಂಕಜ ನೀನ್ ಇಬ್ಬರು ಪ್ರೇಮ ಇಲ್ಲಿ ಸಂಗಮವಾಯ್ತು ಇನ್ನು ಮೇಲೆ ನಮ್ಮಿಬ್ಬರು ಪ್ರೀತಿ ಹೊಳೆಯಾಗಿ ಹರಿದು ಹೋಗುತ್ತೆ ಹರಿದು ಹೋಗುತ್ತೆ ಅಲ್ಲ ಅಣೆಕಟ್ಟಾಗಿಲ್ವಾ ನಮ್ಮ ಅಪ್ಪ ಅದು ಬೇರೆ ಲಿಂಕ್ ಇದೆಯಾ ನಾನ್ ಮದುವೆ ಮಾಡ್ಕೊಂಡ್ರೆ ಅವನಿಗೆ ಸಾರ ಕುಡಿಯೋ ದುಡ್ಡು ಸಿಗಲ್ಲ ಅಂತ ಮದ್ವೆನೆ ಬೇಡ ಅಂತಾನೆ ಓಹೋ ಇದಾ ಈ ಲಿಂಕು ಡೋಂಟ್ ವರಿ ನಿಮ್ಮ ಅಪ್ಪನಿಗೆ ಅವ್ರ ಅಪ್ಪನ್ ಕರ್ಕೊಂಡ್ ಬಂದು ಲಿಂಕ್ ಓಕೆ ಮಾಡಿಸ್ತೀನಿ ಆ ಮರದ ಕೆಳ ಕೂತ್ಕೊಂಡು ತಣ್ಣಗೆ ಪ್ರೀತಿಯ ಧ್ಯಾನ ಮಾತಾಡೋಣ ಏನೋ ನೀನು ಇಷ್ಟಪಟ್ಟು ಹುಡುಗನ ಆ ಜಾನಕಿ ಮದ್ವೆ ಆಗ್ತಾಳ ಹೌದಣ್ಣ ಅದಕ್ಕೆ ನಾನೇ ಅವ್ನು ಕೊಲ್ಬೇಕಂತ ಪ್ರಯತ್ನ ಮಾಡಿದೆ ಆದ್ರೆ ಬದುಕು ಬಿಟ್ಲು ಶೋಭಾ ನಿನಗೆ ಬಂದಿರೋ ತಡೆನ ನಾನು ಕಿತ್ತು ಬಿಸಾಕ್ತೀನಿ ನಿನ್ನ ಕಣ್ಣೀರ ನನ್ನ ಕೈಲಿ ನೋಡಕ್ಕಾಗಲ್ಲ ನೋಡ್ತಾ ಇರು ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತ ನಾಗರಾಜ ನೀನಾ ನಾನೇ ಒಪ್ಕೊಳ್ಳದಿದ್ರೆ ನಾಗರಾಜ ಒಪ್ಕೊಂಡ್ರೆ ನೀನು ರಾಜ ಚಂದಲ Thank you.
ಯಮನ್ ಪಾಸ್ ಮಾಡ್ತಾ ಇದ್ದೋನು ಬಿಟ್ಟಿ ಸಿಕ್ತಲ್ಲ ಅಂತ ಬಟ್ಟೆ ಸಾರಾಯ ಮಾಡ್ಕೊಂಡು ಪುಗ್ಗು ಸೆಟ್ಟೆ ಬಟ್ಟೆ ಲಪ್ಟಾಡ್ಸ್ಕೊಂಬಂದ್ಬಿಟ್ಟಿದ್ಯಾ ಅತ್ತರಿ ಯಾವ ಬೀದಿ ನಡೀತಿದ್ದ ನಾಟಕ ಯಮ ಬೇಷ್ಠ ನಾ ನಾಟಕದ ಯಮನಲ್ಲವೋ ನಿಜವಾದ ಯಮ ಕಾಲ ಯಮ ನಿನ್ನ ಆಯಸ್ಸು ಮುಗಿಯಿತು ನಡೆಯಮ ಲೋಕಕ್ಕೆ ಅಯ್ಯೋ ಇಷ್ಟು ಬೇಗ ನನ್ನ ಆಯಸ್ಸು ಮುಗಿಸೋದಿಕ್ಕೆ ನಾನೇನು ಪಾಪ ಮಾಡಿದ್ದೀನೋ ಪುಣ್ಯಾತ್ಮ ಬೇಷ್ಠ ಮುದ್ದಾದ ಮಗಳಿಗೆ ಪರೋಟ ಅಂಗಡಿ ಇಟ್ಟು ಕೊಟ್ಟು ಸಾರಾಯ ಕುಡಿಯಲು ಅವಳಿಂದ ಹಣ ಸುಲಿಗೆ ಮಾಡುತ್ತಿರುವುದು ಪಾಪವಲ್ಲವೇನು ಇನ್ನ ಮಗಳಿಗೆ ಕಂಕಣ ಬಲ ಕೂಡಿ ಬಂದಿದೆ ಬೇಗ ಅವಳಿಗೆ ಮದುವೆ ಮಾಡಲು ಮೂರ್ಖ ಸ್ವಾಮಿ ಯಮಧರ್ಮರಾಯ ನನ್ನ ಕೈ ಹಿಡಿಯೋ ಗಂಡು ಯಾರು ಅಂತ ನಿಮಗೆ ಗೊತ್ತಾ ಅಯ್ಯೋ ಮುಗ್ಧೆ ಇಂದಿಯಾರು ಆ ಲಿಂಗಯ್ಯ ಅವನುಟ್ಟಿರುವುದೇ ನಿನಗಾಗಿ ನಿನ್ನ ಮದುವೆ ಆಗುವುದೇ ಅವನೊಂದಿಗೆ ನಿಮ್ಮಪ್ಪ ಸತ್ತು ಇವನು ಪಿಂಡ ಕಾಗೆ ತಿಂದ ಕೂಡಲೇ ಲಿಂಗಯ್ಯನ ಜೊತೆಯಲ್ಲಿ ನಿನ್ನ ಲಿಂಕು ಪಂಕು ಯಾರಿಂದಲೂ ಬಿಡಿಸಲಾರದ ಲಿಂಕು ಈಗ ಅರ್ಥ ಆಯ್ತು ನನ್ನ ಮಗಳ ಕೈ ಹಿಡಿಯಕ್ಕೋಸ್ಕರ ನನಗೆ ಈ ಪಾಶ ಹಾಕರಿಯಾ ಲಿಂಗಯ್ಯ ಅಯ್ಯೋ ನಾನಲ್ಲಯ್ಯ ಹೋಗ್ಬಾಯ್ ಈ ಸಾರಾಯ್ ಶಿವಯ್ಯನ್ನೇ ಸುಸ್ ಮಾಡಕ್ಕೆ ಸಾರಾಯ್ ತಂದ್ಕೊಡ್ತೀನಯ್ಯ ನನ್ನ ಪಿಂಡಕ್ಕಾಗೆ ಈ ನನ್ನ ಮಗಳ ಕೈ ಹಿಡಿಸ್ತೇನೆ ಅಯ್ಯೋ ಬಿಟ್ಟುಬಿಡಯ್ಯ ಬಿಡಲ್ಲ ಇವತ್ತು ಯಮನ ವೇಷ ಹಾಕೊಂಡು ಬಂದವ್ ನಾನು ನನ್ನೇ ಯಮನಾಗ ಕುಟ್ಕೊಂಡ್ ಬರ್ತಾ ಇದ್ದಾನಲ್ಲ ಅಯ್ಯಪ್ಪ ಆ ಕಿರೀಟ ತಿಳಿದೇ ಬಾರಿಯೇನು ನಿಮ್ಮಪ್ಪ ಸಾರಾಯಿ ನೀನು ಒತ್ತಾಯಿಸಿದ್ದಾನೋ ಕೋಳಿ ಪುಕ್ಕ ತರದಾಗ ತರದು ಮಸಾಲೆ ಅರ್ದು ಸಾರಾಯಿ ಜೊತೆ ನೆಂಚ್ಕೊಂಡು ತಿಂದ್ಬಿಡ್ತೀನಿ ಸ್ವಾಮಿ ಸ್ವಾಮಿ ಸರಿಯಾಗಿ ಮಾರುತಿ ಬಂದು ಕಾಪಾಡಿದ್ದಕ್ಕೆ ನನ್ನ ಮಾನ ಪ್ರಾಣ ಎಲ್ಲ ಉಳಿತು ನಿನ್ನೇ ನಂಬ್ಕೊಂಡಿದ್ದಕ್ಕೆ ನೀನಿದ್ದೀಯಾ ಅಂತ ನಿರೂಪಿಸ್ಬಿಟ್ಟೆ ಆದ್ರೆ ಆ ನಾಗರಾಜನ ಮಹಾಶಿವಭಕ್ತ ಅಂತ ನಂಬ್ಕೊಂಡಿದ್ದಾರೆ ಊರಿನ ಜನ ಎಲ್ಲ ಅವ್ರು ನನ್ನ ಬಲತ್ಕಾರ ಮಾಡಕ್ ಬಂದ ಅಂತ ಹೇಳಿದ್ರೆ ಯಾರು ನಂಬ ಸ್ಥಿತಿಲಿ ಇಲ್ವಲ್ಲ ನಂಬ ಸ್ಥಿತಿಲಿ ಇಲ್ಲ ಈ ವಿಷಯ ಯಾರಿಗೂ ಹೇಳದೆ ಇದ್ರೆ ಅವನ್ ಮತ್ತೆ ನನ್ ಕಾಡಕ್ ಬಂದ್ರೆ ನನ್ ಗತಿ ಏನು ಸ್ವಾಮಿ ನನ್ ಗತಿ ಏನು ಕನ್ಯನ್ ಕಚ್ಚಿ ಸಾಯಿಸಕ್ ಬರೋ ವಿಷ ಸರ್ಪಕ್ಕೆ ಮಂತ್ರದ ಹಳದಿ ದಾರ ತಾಳಿ ಬೇಲಿ ಅಂತಾರಲ್ಲ ಆ ತಾಳಿನ ಆದಷ್ಟು ಬೇಗ ನನ್ ಕುತ್ತಿಲ್ ಬೆಳಗೋಗ್ ಮಾಡಪ್ಪ ಮಾರುತಿ ನನ್ ಮದ್ವೆ ನಡ್ಸ್ಕೊಡಪ್ಪ ಮಲ್ಲಣ್ಣವರೇ ಬಾ ಸೋಮಣ್ಣ ನಿಮ್ಮ ಹತ್ರ ಕೈ ಸಾಲ ಅಂತ 500 ರೂಪಾಯಿ ತಗೊಂಡಿದ್ನಲ್ಲ ತಗೊಳ್ಳಿ ಅಂದಾಗೆ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಅನ್ಕೋತೀನಿ ಪಾಂಡುಪುರದಲ್ಲಿ ಒಬ್ಬ ಹುಡುಗ ಇದ್ದಾನಂತೆ ಸಂಬಂಧ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ ಸಂಬಂಧ ನಿಮಗ್ ಮಕ್ಕಳೇ ಇಲ್ವಲ್ಲ ಸಂಬಂಧ ಯಾರಿಗೆ ನೋಡ್ ಸೋಮಣ್ಣ ಜೀವ ಇರುವವರೆಗೂ ಮಾರುತಿ ಸೇವೆಗೆ ಅಂತಲೇ ಮುಡುಪಾಗಿತ್ತು ಕೊನೆಗೆ ಅವನಲ್ಲೇ ಐಕ್ಯವಾಗ್ಬಿಟ್ನಲ್ಲ ನನ್ನ ಸ್ನೇಹಿತ ರಾಮದಾಸು ಅವನ ಮಗಳು ಜಾನಕಿಗೆ ಕಣಯ್ಯ ಜಾನಕಿಗೆ ತಂದೆ ಇಲ್ಲ ಅನ್ನೋ ಕೊರತೆ ನೀವು ತೀರಿಸ್ತಿದ್ದೀರಿ ನಿಮ್ಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ಜಾನಕಿ ತೀರಿಸ್ತಿದ್ದಾಳೆ ಮಾರುತಿ ದಯೆಯಿಂದ ನೀವು ಹೋಗೋ ಕಾರ್ಯ ಶುಭವಾಗಿ ನೆರವೇರುತ್ತೆ ಹೋಗ್ ಬನ್ನಿ ಶಾಂತ ನನ್ ಪರ್ಸ್ ತರ್ತೀನಿ ನಾನು ನಿನ್ ಬರ್ತೀನಿ ಮಲ್ಲಣ್ಣವ್ರೆ ಸರಿ ಊರಿಂದ ಬಂದ್ಮೇಲೆ ಪಂಚಾಯತಿ ವಿಷಯ ಮಾತಾಡೋಣ ಆಯ್ತು ಹೋಗ್ಬಿಟ್ ಬಾ ಏನು ಅಂದ್ರೆ ಹುಡುಗ ತೆಳ್ಳಿಗ್ ಬೆಳ್ಳಿಗಿದಾನೆ ಅಂತ ಮರಳಾಗಿ ನಿಶ್ಚಯ ಮಾಡ್ಕೊಂಡು ಬಂದ್ಬಿಡ್ಬೇಡಿ ಮೊದ್ಲು ಹುಡುಗನ ಗುಣ ಅವ್ರ ಮನೆ ಸಂಪ್ರದಾಯ
ಅಕ್ಕಪಕ್ಕದ ಮನೆಯವರನ್ನ ತಿಳ್ಕೊಂಡು ನಿಶ್ಚಯ ಮಾಡ್ಕೊಂಡು ಬನ್ನಿ. ನೋಡಿ ಶಾಂತ, ನಾನು ಹುಡುಗನ್ ನೋಡ್ಕೊಂಡ್ ಬರ್ತೀನಿ, ಒಪ್ಪಿಗೆ ಆದ್ರೆ ಆಮೇಲೆ ಏನೋ ನಿಶ್ಚಯ ಮಾಡ್ಕೊಂಬ, ಸರಿತಾನೆ? ಸರಿ. ಜಾನಕಿ, ರಜಾಗ ಅಪ್ಲೈ ಮಾಡಿದಿರಿ, ಸ್ಯಾಂಕ್ಷನ್ ಆದ ಕೂಡ್ಲೇನೆ ನಮ್ಮೂರ್ಗ್ ಹೋಗ್ಬಿಟ್ಟು ನಮ್ಮ ಮದುವೆ ವಿಷಯನ ನನ್ನ ತಾಯಿ ತಂದೆ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿ. ಊರ್ ಹಿರಿಯರಾಗಿ ನಿನ್ನ ಭಾಗಕ್ಕೆ ತಂದೆ ಆಗಿರೋ ಮಲ್ಲಣ್ಣವ್ರಿಗೆ ನಮ್ಮ ಮದುವೆ ವಿಷಯನ ಯಾಕ್ ತಿಳಿಸೋದು ಅಂತ. ಆ ಶ್ರಮ ನಿನಗೆ ಕೊಡಬಾರ್ದು ಅಂತ ನಮ್ಮ ಮಾರುತಿನೇ ವಹಿಸ್ಕೊಂಡ್ಬಿಟ್ಟಪ್ಪ. ರಘು, ಜಾನಕಿಗೆ ಸಂಬಂಧ ನೋಡ್ಬೇಕು ಅಂತ ನಾನು ಬೇರೆ ಊರ್ಗೆ ಹೊರಟಿದ್ದೆ. ಸಮೀಕ್ ಸರಿಯಾಗಿ ನಮ್ಮ ಮಾರುತಿ ಬಂದು, ಬೇಡ, ನಮ್ ಜಾನಕಿಗೆ ತಕ್ಕ ರಘುರಾಮ ಇಲ್ಲೇ ಇದ್ದಾನೆ ಅಂತ ನನ್ನ ಪರ್ಸ್ ಕಿತ್ಕೊಂಬಂದು ಕರ್ಕೊಂಬಂದು ತೋರಿಸಿದ್ನಪ್ಪ. ಅಮ್ಮ ಜಾನಕಿ, ನೀನು ತುಂಬಾ ಅದೃಷ್ಟವಂತೆ. ಏನ್ರಾದು? ನಮ್ ಸ್ನೇಹಿತರು ಕಾರಯ್ಯ ಭಯ ಇಬ್ರು ಬೆಟ್ಟದ ಮೇಲೆ ಹಳ್ಳಕ್ ಬಿಸತ್ತೋದ್ರು. ಏನೋ ಬೆಟ್ಟದ ಮೇಲಿದ್ದ ಬಿಸತ್ರ? ಹೌದು ಗುರೆ, ಹಳ್ಳಕ್ ನೋಡಿದ್ವಿ, ಅವ್ರ ಮೈಯೆಲ್ಲ ಕೋಚಿ ಪಡ್ತಕ್ಕೆ ಪರ್ಚಿ, ಮೈಯೆಲ್ಲ ರಕ್ತ ಸುರಿತಿತ್ತು ಗುರೆ. ಕಿತ್ತ ಪುಟ್ಟ, ಆ ಜಾನಕಿ ಜೊತೆಲಿರೋ ಕೋತಿನ ಎಲ್ಲಿದ್ರು ಸರಿ ಹಿಡ ತಗೊಂಬನ್ನಿ. ಸರಿ ಗುರೆ. ಅದನ್ನ ಸುಟ್ಟು ಅದರ ಭಸ್ಮಾನ ನನ್ನ ಹಣೆಗಿಟ್ಕೊಳ್ಳೋವರೆಗೂ ನನಗೆ ಸಮಾಧಾನ. ಬರ್ತಾ ಇದೆ ಕೋತಿ. ಬರ್ಲಿ, ಇವತ್ತು ಆಗತ್ತೆ ಅದರ್ತೀತಿ. ಕೋತಿ ಕಾಣಿಸ್ತಾನೆ ಇಲ್ವಲ್ಲ? ಹೌದಲ್ಲ ಕಿಟ್ಟು, ಎಲ್ಲಿ ಕಾಣ್ತಾನೆ ಇಲ್ಲ. ಮತ್ತಿನ್ನೇನು, ನಮ್ಮ ಅಪ್ಪನ್ ಹೇಳಿ ಮದ್ವೆ ನಿಂಗೆ ಕುದುರಿಸ್ತೀನಿ ಎಂದೆ, ಏನು ಮಾಡ್ಲೇ ಇಲ್ಲ. ಹೌದಲ್ಲ? ಹೌದು ಹೌದು, ನಾನೇ ಹೇಳಿದ್ದೆ. ಈಗೇನ್ ಮಾಡೋದು? ಇತ್ತು ಬಂತು, ಈಗ ಏನು ಮಾಡ್ಬೇಕು ಅಂತ. ಮೊದಲು ಮೊದಲು ನಿನಗೆ ಹೊಟ್ಟೆ ಮುಂದೆ ಬರಬೇಕು. ಮದ್ವೆಗೆ ಮುಂಚೆ? ಅಯ್ಯೋ, ನಿನ್ ಮನೆ ಹಾಳಾಗ ಹೋಗ, ಇದೇ ನಾನು ನಿನ್ ಲಿಂಕ್. ಏನು ತಿಳಿದಾರೋ ಹಳ್ಳಿ ಹುಡುಗಿಗೆ, ಮಂಕ್ ಬುದ್ಧಿ ಎರ್ಸಿ ಓಡಾಗ್ಬೋದು ಅನ್ಕೊಂಡಿದ್ಯಾ? ಅಯ್ಯೋ ಮಂಕೆ, ಅದಲ್ಲ ನನ್ ಲಿಂಕು. ಈಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ನಿಮ್ಮ ಅಪ್ಪನ ಎದುರಲ್ಲಿ ವಾಂತಿ ಮಾಡ್ಕೊಳ್ಳೋ ತರ ಶುರು ಮಾಡು. ಅವನು ಏನೋ ಅಂತಾನೆ, 3 ತಿಂಗಳು ಅನ್ನು. ಅಲ್ಲಿಗೆ ನೋಡ ಅವ್ನ ಪತಿ ಯಾಗ ಬಂದ್ ನನ್ ಬಲಕ್ ಸಿಗ್ತಾನೆ ಅಂತ, ಆಗ ಅವನ್ ಕುಡಿಯೋದನ್ನು ಬಿಡಿಸ್ತೀನಿ, ನಮ್ ಮದುವೆಗೂ ಅವನ ಕೈಲಿ ಒಪ್ಪಿಸ್ತೀನಿ. ಹಾಗೆ ಇದೀಗ ಸರಿಯಾದ ಲಿಂಕ್. ಅಲ್ಲೋಡ್ ಬರ್ತಾ ಇದ್ದಾನೆ ಮಾಡ್ಕೋ. ಯಾಕಮ್ಮ, ಯಾಕಮ್ಮ, ಏನೇನಮ್ಮ,
ಅಪ್ಪ ನಿಜ ಹೇಳಿದ್ರೆ ಬಯಲ್ಲ ತಾನೆ? ಅಯ್ಯೋ ನಿನ್ನೆ ಯಾಕಮ್ಮ ಬಯಲೆ? ನೀನು ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಲ್ವಾ, ಬಂಗಾರದ ಮತ್ತೆ ಕೊಲಿ, ನಿನ್ನ ಯಾಕೆ ಬೈಲಿ? ಧೈರ್ಯವಾಗಿ ಹೇಳಮ್ಮ. ಮತ್ತೆ ಅಪ್ಪ ನಿನ್ನೇನು ಹೀಗೆ ಆಯ್ತಪ್ಪ, ನೋಡಿ ಹೋಗಿ ಡಾಕ್ಟರ್ ತೋರಿಸಿದೆ. ಅದಕ್ಕೇನಂದ್ರಮ್ಮ ಅವರು ಅವರು ಇದು ನಿಲ್ಲೋ ವಾಂತಿ ಅಲ್ಲ, ಬೆಳೆಯೋ ವಾಂತಿ, ನಿಂಗೆ 3 ತಿಂಗಳಾಗಿದೆ ಅಂದ್ರು. ಓ, 3 ತಿಂಗಳಾಗಿದೆ ಅಂದ್ರ? ಹೌದಪ್ಪ. ಅಯ್ಯೋ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ, ಕುತ್ಕೇಳ್ ತಾಳಿ ಇಲ್ಲ, ಹೊಟ್ಟೆಲ್ ಮಗು ಬೆಳೀತಿದೆ ಅಂದ್ರೆ ಹೇಗಮ್ಮ ನಾನೇನು ಮಾಡ್ಲಿ? ಅಯ್ಯೋ ನೋಡಮ್ಮ, ಸಾರಾಯಿ ಕುಡ್ದಾದ್ರು ಸರಿ, ತಲೆ ಎತ್ಕೊಂಡು ಊರಲ್ಲೆಲ್ಲ ಸುತ್ತಾಡ್ತಾ ಇತ್ತು. ಈ ವಿಷಯ ಹೊರಗ್ ಗೊತ್ತಾದ್ರೆ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕಾಗಿತ್ತಲ್ಲಮ್ಮ. ಅದಕ್ಕೆಪ್ಪ ನಾನೇ ತಲೆ ತಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಬಿಡ್ತೇನೆ. ತಾಳಿ ಯಾರ್ ಕೇಳ್ ಕಟ್ಕೊತೀಯ ಅಮ್ಮ? ಅದೇಪ್ಪ ಲಿಂಕ್ ಲಿಂಗ ಏನ್ ಕೇಳಿ. ಅಯ್ಯಾ, ಓಹೋ, ನನ್ ಮಗನೇ ಅಳಿಮಯ್ಯ, ಆವತ್ತು ಯಮನಾಗ ಬಂದಾಗ ನಾನ್ ದನ ಬರ್ದಾಗ ಬರ್ದೆ ಅಂತ ಇವತ್ತು ಈ ರೀತಿ ಪಡ್ಬಿಟ್ಟ ನನ್ಗೆ ಇವತ್ತು ಲೇ ಅಪ್ಪ. ಹಾಗಾದ್ರೂ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಬಂದು ಮದ್ವೆ ಮಾಡ್ಸಪ್ಪ. ಇಲ್ದಿದ್ರೆ ನಾನು ನನ್ನ ಹೊಟ್ಟೆಲಿರೋ ನಿನ್ ಮೊಮ್ಮಗನೋ ಮೊಮ್ಮಗಳು ಇಬ್ರು ಸತ್ತೋಗ್ತೀವಪ್ಪ. ಅಯ್ಯೋ ಬೇಡಮ್ಮ, ಸತ್ತೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ನೋಡಮ್ಮ, ಅವನ್ ಎಲ್ಲಿದ್ರು ಸರಿ, ಕಾಡಿ ಬೇಡಿ ಕರ್ಕೊಂಡು ಬಂದು ನಿನ್ ಕುಕ್ತೆ ತಾಳಿ ಕಟ್ಟಿಸ್ಬಿಡ್ತೀನಿ. ಲಿಂಕ್ ಬಿಟ್ರಲ್ಲ. ಓ ಲಿಂಕ್ ಲಿಂಗಯ್ಯ ಹೇಳಿ ಸರ್. ಈ ಊರು ಒಂದು ಡ್ಯಾಮ್ ಆದ್ಮೇಲೆ ಈ ಊರು ನೋಡ್ಬೇಕಯ್ಯ. ಹೌದು ಸರ್, ಒಳ್ಳೆ ಊರು, ಒಳ್ಳೆ ಜನ ಅಲ್ಲ ಸರ್? ಜನಗಳು ಬಂಗಾರ ಇದೆ. ರಾಮ್ ಸರ್, ನೀವ್ಯಾಕೆ ಸರ್ ನೀರ್ಗೆ ಹಾರಿದ್ರಿ? ಅದೇನ್ ಮಾನವ ಕನ್ನಿಯೋ ಮತ್ಸ ಕನ್ನಿಯೋ, ನೀವ್ ಯಾವಾಗ ಮೇಲೆ ಬರ್ತೀರೋ ಅಂತೀವ್ರಿ? ಕೊಟ್ಟಿಲ್ಲದೆ ನಾನು ಕಟ್ಟು ನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. ಗುಟ್ಟು ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ಕೊಟ್ಟಿಲ್ಲದೆ ನಾನು ಕಟ್ಟು ನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ಆಹಾ ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. Thank you.
ನಮ್ಮವರು ಹೋದವರು ಹೋದಾಗೆ ಸತ್ತು ಹೋಗ್ತಾ ಇದಾರಲ್ಲ, ಆ ಕೋತಿ ನನ್ನ ಮಗಂದ ಅಷ್ಟು ದೊಡ್ಡದ? ಹೌದು ಗುರೆ, ಲಂಕಣಿಯನ್ನು ಕೊಂದು ಲಂಕೆಗೆ ಬೆಂಕಿ ಇಟ್ಟು ಲಂಕೆಯನ್ನು ಸರ್ವನಾಶ ಮಾಡಿದ್ದು ಆ ಕೋತಿ ತಾನೇ? ಏಯ್ ಸಾಕ್ ಬಾಯಿ ಮುಚ್ಚ. ಹೌದು ಗುರೆ, ಶೋಭಾ ಏನಮ್ಮ ನಿನ್ನ ಅವಸ್ಥೆ? ಯಾರಮ್ಮ ನಿನ್ನ ಹಿಂಕಟ್ಟಾಕಿದ್ದು? ನಿನ್ನ ಏನಮ್ಮ ಮಾಡ್ದ? ಇಂಥ ಹವಾಮಾನ ಸಹಿಸ್ಕೊಂಡು ನಾನು ಬದುಕಿರಲ್ಲಣ್ಣ, ನಾನು ಬದುಕಿರಲ್ಲ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ರಘು ನಾನು ಬಿಡಲ್ಲ ಕಣೋ, ನಾನು ಬಿಡಲ್ಲ. ಲಿಂಗಯ್ಯ ಅವ್ರು ನಾಗರಾಜ ಅಲ್ಲ? ಹೌದು ಸಾರ್. ಕೈಯಲ್ಲಿ ಗನ್ ಇಟ್ಕೊಂಡು ಬರೋದು ನೋಡಿದ್ರೆ ನನ್ಗೆ ಯಾಕೆ ಭಯವಾಗುತ್ತೆ? ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಸಾರ್. ನಮಸ್ಕಾರ ರೀ ನಾಗರಾಜ ರಾಯರೇ. ಏನ್ ಸಾರ್ ಹಂಚಿಂಗ್ ಬಂದಿದ್ದೀರಾ? ಕೌಜಲಕ್ಕೆ ಹೊಡಿಯಕ್ಕೇನ್ ಸಾರ್? ಹಾಗೆ ಹೊಡಿಯೋದು ಹೊಡಿದು ಎರಡು ಅಕ್ಕಿ ಎಷ್ಟಾಗಿ ಹೊಡಿ ಸರ್? ನಾವು ಫ್ರೈ ಮಾಡ್ಕೊಡ್ತಿದ್ದೀವಿ. ಸೋ ನನ್ನ ಮಕ್ಕಳ, ನನ್ನ ತಂಗಿನ ಅವಮಾನ ಮಾಡಿದ್ರೆ ನಿಮ್ಮನ್ನ ಸುಟ್ಟು ಬೂದಿ ಮಾಡ್ತೀನೋ? ಬರ್ತಾ ಇದ್ದಾನೆ ಹುಡುಕ ನನ್ನ ಮಗ, ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾನ ಈ ಲಿಂಕು? ಲಿಂಗಯ್ಯ ಲಿಂಗಯ್ಯ ನನ್ನ ಸರಿ ನಾವು ಓಡ್ತಾರ ಮಗ, ಓಡಿಸಿ ಓಡಿಸಿ ನೀರು ಎಲ್ಲೋ ಬರ್ತಾವ. ಈಗ ಸ್ವಲ್ಪ ಸಮಾಧಾನ ಲಿಂಗಯ್ಯಪ್ಪ. ಬ್ಯಾಡಪ್ಪ ಬ್ಯಾಡಿ, ಹೆಣ್ಮಕ್ಳು ಮಾತ್ರ ಹೇಳ್ಬೇಡಿ. ಒಬ್ಬ ಮಗಳು ನೀ ಹೆತ್ತಿದ್ದಕ್ಕೆ ನಾನು ಪಡಬಾರ್ದು ಕಷ್ಟ ಪಡ್ತಾ ಇದ್ದೀನಿ. ಇನ್ನು ಐದಾರು ಹೆಣ್ಮಕ್ಳು ತಂದೆ ಆಗಿರೋ ನೀವು ಎಷ್ಟು ಕಷ್ಟ ಪಡ್ತಿರೋ ನಮ್ಮಪ್ಪಂದ್ರ. ಬ್ಯಾಡಪ್ಪ ಬ್ಯಾಡಿ.
ಬೇಗ ಕೋತಿ ಬಂದ್ಬಿಟ್ಟು ಬೇಗ. ಆ ಕೋತಿ ಕೈನಿಂದ ಪ್ರಾಣ ಉಳಿಸ್ಕೊಂಡ್ಬಿಟ್ವಿ. ನಮ್ಮಿಬ್ರು ಪ್ರಾಣ ಉಳಿತಲ್ಲ ಅಷ್ಟೇ ಸಾಕು. ನಾನು ಹೇಳಿದ್ದಲ್ಲ ನಿಜ, ನನ್ನ ಮಾತು ನಂಬಿ. ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟ ನಾಗರಾಜನಿಗೂ ಜಾನಕಿ ಮನೆ ಬೆಂಕಿಟ್ಟ ರೌಡಿಗಳಿಗೂ ಏನೋ ಲಿಂಕ್ ಇದೆ. ಹಾಗೆಲ್ಲ ಲಿಂಕ್ ಇಲ್ದ ನಾವು ಹೇಳಕ್ಕೆ ಬರೋಲ್ಲ ಸರ್. ಬೇಕಾದ ನಾಗರಾಜನ್ನೇ ಈ ಪಂಚಾಯತಿಲಿ ಕರೆಸಿ ವಿಚಾರಿಸಿ, ನಿಜವೋ ಸುಳ್ಳೋ ಗೊತ್ತಾಗತ್ತೆ. ನೋಡಿ ರಘುರಾಮ್ ಅವರೇ, ಊರ್ನಲ್ಲಿ ಬೇರೆ ಯಾರ ಮೇಲೆ ನಿಂದೆ ಬಂದಿದ್ರು ಒಂದ್ ವೇಳೆ ಇರ್ಬೋದೇನು ಅಂತ ಕರೆಸಿ ವಿಚಾರಿಸ್ತಿದ್ವು. ಆದ್ರೆ ನಾಗರಾಜ ಮಹಾಭಕ್ತ, ದೈವಾಂಶ ಸಂಭೂತ, ನಂಬೋದಿಕ್ಕೆ ಸಾಧ್ಯವಿಲ್ಲ. ಹೌದೌದು. ಛೇ ನೋಡಿ, ಬೆಳ್ಳಿಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ರು ನಿಮಗೆ ಅದನ್ನ ಕುಡಿದ್ಮೇಲೆ ಗೊತ್ತಾಗೋದು ಅದು ಸುಣ್ಣದ ನೀರು ಅಂತ. ಹಾಗೆ ಗೊತ್ತಾಗಲ್ಲ ಸರ್, ಅದ್ರ ನಿಂಗೆ ಕುಡಿದು ಬಾಯಿ ಸುಟ್ಕೊಂಡ ಮೇಲೆ ಗೊತ್ತಾಗೋದು. ನೋಡ್ರಪ್ಪ, ಆತರ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಊರ್ನೋರೆಲ್ಲ ಒಳ್ಳೆಯವನು ಅಂತ ತಿಳ್ಕೊಂಡಿರೋ ಆ ವ್ಯಕ್ತಿ ಮೇಲೆ ಅಪ್ಪನಿಂದ ವರ್ಷ ಮುಂಚೆ ಯೋಚನೆ ಮಾಡಬೇಕು. ಅದ್ರ ವಿಷಯ ನನಗೆ ಬಿಡಿ. ದೊಡ್ಡವರು, ನಿಮ್ಮ ಮಾತು ಬೆಲೆ ಕೊಡ್ತಾ ಇದ್ದೀವಿ, ನಾವಿನ್ ಬರ್ತೀವಿ. ನಿಂಗಯ್ಯ ಲಿಂಕ್ ಬರ್ತಾರಲ್ಲ ನಡೆಯತ್ತಾರಲ್ಲ ಊರೇ ನಾಗರಾತ್ತಾರ. ಅದು ಹಾವು ಅಂತ ನಾವ್ ಎಷ್ಟು ಬಡ್ಕೋತಾ ಇದೀವಿ, ಇಲ್ಲ ಹಗ್ಗ ಅಂತಾರೆ. ಕಚ್ಚಿಸ್ಕೊಂಡು ಸಾಯಲಿ ಬಿಡಿ ನನ್ನ ಮಕ್ಕಳು, ಗೊತ್ತಾಗುತ್ತೆ. ನೋಡೋ ನೀನ್ ಕುಡ್ದಾಗ ನಿನ್ಗೆ ಹೆಂಗ್ ಮೇಲತ್ತಂತೆ ಅವಾಗ ಇಳಿಯಿಂದ ಹಿಡಿಯತ್ತ, ಹಾಗೆ ನಾನು ಮೇಲ್ ಹತ್ತಿದ್ದೀನಿ, ನಾನು ಹಿಡಿಯಲ್ಲ. ಹಾಗನ್ಬೇಡ ಅಳಿಮಯ್ಯ, ನನ್ನ ಮಗಳು ನಿನ್ನೇ ನಂಬ್ಕೊಂಡಿದ್ದಾರೆ. ಇಳಿ ಅಳಿಮಯ್ಯ, ನಾನು ಹೇಳುದು ಬರಲ್ಲ. ನಾನ್ ನಿನ್ನ ಮಗಳನ್ನ ಮದುವೆ ಆಗಬೇಕಾದ್ರೆ ನೀನು ನನಗೆ ವರದಕ್ಷಿಣೆ ಕೊಡಬೇಕು. ವರದಕ್ಷಿಣೆ? ಹ್ಮ್. ನಾನ್
ನಾನು ಕುಡಿದು ಬಿಸಾಕೋ ಖಾಲಿ ಬಾಟ್ಲೆಲ್ಲ ನಿನಗೆ ಕೊಟ್ಬಿಡ್ತೀನಿ ಬಾಳಿವಯ್ಯ. ಬಾಟ್ಲಿ ಮಾಮ, ನಿನ್ ಬೇರೆ ಕಾಲ ನನ್ನ ಹತ್ರ ಬೈಯೋಲ್ಲ. ಅಯ್ಯೋ ಹೋಗ್ಲಿ, ನನ್ ಪ್ರಾಣಾದ್ರೂ ಕೊಡ್ತೀನಿ ಇಳಿ ಹರಿಮಯ್ಯ. ಯಾವನಿಗೆ ಬೇಕಯ್ಯ ಜನವಲ್ಲ ಸಾರೇ ಬಾತ್. ನಮ್ಮಪ್ಪನ ಮಾನ ಮರ್ಯಾದೆ ಮೂರ್ ಕಾಸಿಗೆ ಹರಜಾಕ್ ಮುಂಚೆ ಬೇಗ ನನ್ ಕುತ್ತಿಗೆ ತಾಳಿ ಕಟ್ಬಿಡ್ರಿ. ನಾನ್ ನಿನ್ ಕುತ್ತಿಗೆ ತಾಳಿ ಕಟ್ಟಬೇಕಾದ್ರೆ ನಾನ್ ಕೇಳಿದ್ದೆಲ್ಲ ನಿಮ್ಮ ಅಪ್ಪನ ಹತ್ರ ಕೊಡ್ಸು. ಅಪ್ಪ ಏನ್ ಕೊಡ್ಬೇಕಪ್ಪ? ನಾನ್ ನಿನ್ನ ಹತ್ರ ಹೊಲ ಕೇಳಲಿಲ್ಲ, ಮನೆ ಕೇಳಲಿಲ್ಲ, ಆದ್ರೆ ನೀನು ಇವತ್ತಿನಿಂದ ಕುಡಿಯೋದನ್ನೇ ಬಿಡ್ಬೇಕ್ ಬಿಡ್ತೀಯ. ಅದು ಮಾತ್ರ ಹಾಗಾದ್ರೆ ಮದುವೆ ಮಾತ್ರ. ಅಪ್ಪ ಇವ್ರನ್ನ ಮದುವೆ ಮಾಡ್ಕೊಳ್ದೆ ಹೋದ್ರೆ ನಾನಂತೂ ಬದುಕಿರೋದಿಲ್ಲ. ಸಾರಾಯಿ ಕುಡ್ಕೊಂಡು ನೀನೊಬ್ಬನೇ ಇರು, ನಾನ್ ಸತ್ತೋಗ್ತೀನಿ. ಬಿಡ್ಕೊಂಡಮ್ಮ, ನಿಂತ್ಕೋಮ್ಮ, ನಿಂತ್ಕೋಮ್ಮ. ನಿನಗೋಸ್ಕರ, ನಿನ್ನ ಹೊಟ್ಟೆಯಲ್ಲಿರೋ ಇವನ ಮಗುಗೋಸ್ಕರ ನಾನು ಇವತ್ತಿಂದ ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತೀನಮ್ಮ. ನೀನು ಬೋಲು ಛತ್ರಿ ನನ್ನ ಮಗ, ನೀನ್ ಹೇಳ್ಬಿಟ್ಟ ನಾ ನಂಬಿಡ್ತೀನ. ಈ ಊರಿಗೆ ಜ್ಯೋತಿ ಆಗಿರೋ ಮಾರುತಿ ಗುಡಿ ಮುಂದೆ ಬಂದು ಭಾಷೆ ಕೊಟ್ಟು ಪ್ರಮಾಣ ಮಾಡಬೇಕು. ಮಾಡ್ತೀಯಾ? ಅಪ್ಪ ಮಾರುತಿ, ಈ ಘಳಿಗೆಯಿಂದ ಸಾರಾಯಿನ ನಾನು ಕುಡಿಯಲ್ಲ. ಏನಮ್ಮ ನೀವು, ನಾನು ಭಕ್ತಿಯಿಂದ ಮಾರುತಿ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇನೆ. ಇಬ್ರು ಥ್ಯಾಂಕ್ ಯು ಮಾವಯ್ಯ, ಥ್ಯಾಂಕ್ ಯು. ಯಾಕೆ ನೀವು ಕುಡಿಯೋದನ್ನ ಬಿಡಿಸ್ಬೇಕು ಅಂತ ನಾನು ಪಂಕಿ ಹುಡಿದ ಲಿಂಕು ಈ ನಾಟಕ. ನಾಟಕ? ಅಯ್ಯೋ ಸರ್ದಾರ್ ಹಾಗೆ ಸಾರಾಯಿನ ಕುಡಿತಾ ಇದ್ದೆ, ಸಲೀಸಾಗಿ ಪ್ರಮಾಣ ಮಾಡ್ಬಿಡ್ಬಿಟ್ರಲ್ಲ. ಅಂದ್ರೆ ಏನಮ್ಮ ಇದೆಲ್ಲ ಸುಳ್ಳ? ಸುಳ್ಳ ನಿನ್ನಣೆಗೂ ಸುಳ್ಳಪ್ಪ. ಅಯ್ಯಯ್ಯೋ ಏನಮ್ಮ ಇದು? ಅಲ್ಲ ಮಾವಯ್ಯ, ನಾನು ಯಮನ ವೇಷ ಹಾಕೊಂಬಂದು ಎಷ್ಟು ದಿವಸ ಆಯ್ತು? ಯಮನ ವೇಷ ಮೂರ್ ದಿನ ಆಗಿದೆ. ಮೂರ್ ದಿನಕ್ಕೇನೆ ಮೂರ್ ತಿಂಗಳಾಗತ್ತ ಅಂತ ಬಾಯಿ ಬಿಟ್ಕೊಂಡು ಬಾಟ್ಲಿ ಕೈ ಹಾಕಿಯ? ಮಾರುತಿ ಮುಂದೆ ಪ್ರಮಾಣ ಮಾಡಿದ್ಯಾ? ಮಾರುತಿ ಸಭಾಸ ಆಮೇಲೆ ಆಯ್ತು, ಆದಷ್ಟು ಬೇಗ ಮುಹೂರ್ತ ಇಳಿಸ್ಕೊಳ್ಳೋಣ. ನಿಮ್ ತಂದೆ ತಾಯಿಗೊಂದು ಮಾತು. ನನಗೆ ತಂದೆ ತಾಯಿ ಇಲ್ವೇ? ತಂದೆ ತಾಯಿನ ಇಲ್ವಾ? ತಂದೆ ತಾಯಿ ಇಲ್ಲದೆ ಹುಟ್ಟಕ್ ನಾನೇ ಉದ್ಭವ ಮೂರ್ತಿನ? ಅದೇ ಮತ್ತೆ ಇದ್ರು ಸರ್ಕಾರಿ ಆಸ್ಪತ್ರೆ ಸತ್ ಹೋದ್ರು. ಅಯ್ಯೋ ಪಾಪ. ಸದ್ಯಕ್ಕೆ ನಮ್ಮಪ್ಪ ಈ ಹನುಮಂತಪ್ಪ. ನಮ್ ಸಾಹೇಬರ್ ಮದುವೆ ದಿವಸವೇ ನಮ್ಮಿಬ್ಬರ ಮದುವೆ ಅಂತ ಲಿಂಕ್ ಮಾಡ್ಕೊಂಡ್ಬಿಟ್ಟಿದೀವಿ. ಓ ಆಯ್ತಪ್ಪ, ಆ ನಮ್ಮಪ್ಪ ಹೇಗ್ ಹೇಳಿದ್ರೆ ಹಾಗೆ. ಏನಮ್ಮ ನಡಿಮಾವ, ಈ ಶುಭ ಸುದ್ದಿ ಊರಿಗೆ ತಿಳಿಸೋಣ. ನನ್ನ ಪಾಲಿಗೆ ಯಮಕಂಟಕ ಆಗಿದೆ ಆ ಕೋತಿ. ನನ್ನ ಉಪಾಯನೆಲ್ಲ ತಲಕೆಳಕ್ ಮಾಡ್ತಾ ಇದೆ. ಹೇಳ್ರಿ, ಇನ್ನೊಂದು ದೊಡ್ಡ ಪ್ರಯತ್ನದಿಂದ ಜಾನಕಿ, ರಘು, ಆ ಕೋತಿ ಮೂರ್ನ ಮುಗಿಸ್ದೆ ಹೋದ್ರೆ ನನ್ನ ಹೆಸರು ನಾಗರಾಜನೇ ಅಲ್ಲ. ಮಲ್ಲಣ್ಣವ್ರೆ, ನಮ್ಮ ಮದುವೆಗೆ ಹಿರಿಯರೆಲ್ಲ ಸಂಪೂರ್ಣ ಒಪ್ಕೊಂಡಿದ್ದಾರೆ. ನನಗೆ ರಜಾ ಕೂಡ ಸ್ಯಾಂಕ್ಷನ್ ಆಗಿದೆ. ನಾನು ಇವತ್ತು ಊರ್ ಹೋಗ್ಬಿಟ್ಟು ಅವ್ರನ್ನೆಲ್ಲ ಕರ್ಕೊಂಡ್ಬಿಡ್ತೀನಿ. ತುಂಬಾ ಸಂತೋಷಪ್ಪ. ಅರೆ ಇದೇನಮ್ಮ ಇಷ್ಟು ದೂರ? ಅತ್ತೆ ನಿಮ್ಮನ್ ಬರಕ್ ಹೇಳಿದ್ರು. ಅತ್ತೆ ಅಲ್ಲಿರ್ಲಮ್ಮ, ನಿನಗೊಂದು ಸಂತೋಷವಾದ ಸುದ್ದಿ ಹೇಳ್ತೀನಿ ಕೇಳು. ನಿನಗೂ ರಘುಗೂ ಬೇಗ ಒಂದ್ ಒಳ್ಳೆ ಮುಹೂರ್ತ ನೋಡಿ ಸೀತಾರಾಮ್ ಕಲ್ಯಾಣ ತರ ಮದುವೆನ ಅದ್ಧೂರಿಯಾಗಿ ಮಾಡ್ಬಿಡ್ತೀನಿ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಕೆನ್ನೆಯಲ್ಲಿ ಕೆಂಪೇಕಮ್ಮ. ಪ್ರೇಮದ ಮಿಡಿತವು ಆಸೆಯ ತುಡಿತವು ಅರಿಯದ ಕಂಪನ ನೂತನ ಕಲ್ಯಾಣ. ಸೀತಮ್ಮ ಲಜ್ಜೆಯ ಕಮ್ಮ, ಹೇಳಮ್ಮ ಚಿನ್ನೆಯಲ್ಲಿ ಕೆಂಪೇಕಮ್ಮ. ಆಹಾ
ಜಿಲ್ಲೆಯಲ್ಲಿ ಸಂಭ್ರಮವೆಂದು ಮೈಥಿಲಿಯ ಮದುವೆಯೆಂದು ಹಾಡಿದೆ ಹರಸಿ ಪ್ರೀತಿಸಿ ಎಂದಿದು ತಂಗಳಿ ಬೀಸಿ ಭೂದೇವಿ ನಮಗೆ ಹೂಗಳ ಹಾಸಿ ತರಲು ಆದರ ಸ್ವಾಗತ ಸೂಸಿ ಭೂತೇರ ಏರಿ ಬಂದು ಎದೆಯಲ್ಲಿ ನಿಂದೆ ಮೂರೊಂದು ಕನಸುಗಳ ಕಣ್ಣಲ್ಲಿ ತಂದೆ ಹೊಸ ಹೊಸ ಮಿಂಚಿದೆ ಒಡಲಲು ಹಿಂದೆ ರಾಮಯ್ಯ ಸುದ್ದಿ ಕೇಳಯ್ಯ ಲಜ್ಜೆಗೆ ಕಾರಣವು ಡೋಲನ ನುಡಿಸುವ ವೇಳೆ ಸಂಗಾತಿ ಜೀವನದೇ ಬೆರೆಯಲು ಬಂದೆ ಸಂತೋಷ ಸಂಗೀತ ಮನದಲ್ಲಿ ತುಂಬಿ ದೇಹವು ಎರಡಂತೆ ಪ್ರಾಣವು ಒಂದೇ ಸೀತಮ್ಮ ಲಜ್ಜೆಯ ಕಮ್ಮ ಹೇಳಮ್ಮ ಕಿನ್ನೆಯಲ್ಲಿ ಕೆಂಪೇ ಕಮ್ಮ ಪ್ರೇಮದ ಮಿಡಿತವು ಆಸೆಯ ತುಡಿತವು ಸೀತಮ್ಮ ಲಜ್ಜೆಯ ಕಮ್ಮ ಹೇಳಮ್ಮ ಚಿನ್ನೆಯಲ್ಲಿ ಕೆಂಪೇ ಕಮ್ಮ ನಗರಕ್ಕೆ ಹೋಗಿ ನಮ್ಮ ಮಾತಾ ಪಿತೃಗಳನ್ನು ಕರೆತರುತ್ತೇವೆ ಜಾನಕಿ ನೀನು ಮಿಥಿಲಾ ನಗರಕ್ಕೆ ಹೋಗಿ ಮದುಮಗಳಾಗಿ ಸಿದ್ಧರಾಗಿರು ನಾವು ಹೋಗಿ ಬರಬಹುದಾ ಕ್ಷೇಮವಾಗಿ ಹೋಗಿ ಬನ್ನಿ ಪ್ರಭು ಬರುತ್ತೇವೆ ಹೋಗಿ ಬರುತ್ತೇವೆ Ah!
ಜೀಪ್ ಇಲ್ಲಿದೆಯಲ್ಲ, ಇವರೇನೋದ್ರು. ರಘುರಾಮ್ ಸರ್, ರಘುರಾಮ್ ಸರ್, ರಘುರಾಮ್ ಸರ್, ಏನಾಯ್ತು ಸರ್? ಯಾಕೆ ಸರ್ ಇಲ್ಲಿದ್ದೀರಿ? ಲಿಂಗಯ್ಯ, ಏನಾಯ್ತು ಅಂತ ಗೊತ್ತಿಲ್ಲ, ಜೀಪಿ ಕುತ್ಕೊಂಡು ಸ್ಟಾರ್ಟ್ ಮಾಡಿದೆ, ಇದ್ದಕ್ಕಿದ್ದ ಕೆಳಗಡೆ ಬಿದ್ಬಿಟ್ಟೆ. ಹೌದಾ? ಏಟ್ಗಿಟ್ಟ ಏನಾದ ಬಿಟ್ಟ ಸರ್? ಇಲ್ಲ, ಏನೂ ಆಗಿಲ್ಲ. ಈಗ ಅರ್ಥವಾಯ್ತು ಸರ್ ನನಗೆ, ನೀವು ಪ್ರೇಮದ ಬಿರುಗಾಳಿ ಸಿಕ್ಕಿದ್ದೀರಿ, ಜೀಪ್ನ ಪ್ಲೇನ್ ತರ ಸ್ಟಾರ್ಟ್ ಮಾಡಿದ್ದೀರಿ, ಏರ್ ಸ್ಟಕ್ ಆಗಿದೆ, ನೀವು ಇಲ್ಲಿ ಬಂದು ಬಿದ್ದಿದ್ದೀರಿ. ಹಾಗಂತೀಯ ಲಿಂಗಯ್ಯ? ಹೌದು ಸರ್, ನಾನು ಹಾಗೆಲ್ಲ ಲಿಂಕ್ ಇದ್ದೆ ಹೇಳಲ್ಲ ಸರ್. ಪಂಕ್ತಿದ್ರೆ ನನಗೂ ಮದುವೆ ಲಿಂಕ್ ಬಿದ್ದುಬಿಡ್ತು ಸರ್. ಯಾವಾಗ? ಹೌದು ಸರ್, ಇವತ್ತು. ವೆರಿ ಗುಡ್. ನಿಮ್ಮ ಮದುವೆ ದಿವಸ ನಮ್ಮ ಮದುವೆ ಸರ್. ಹೌದಾ? ಹೌದು ಸರ್. ಆ ಪರೋಟ ಗಂಟು ಬಿದ್ದಿದ್ದ ಊರಿಗೆಲ್ಲ ಚಿರೋಟಿ ಹಂಚಿಬಿಡೋಣ ಅಂತಿದ್ದೀನಿ ಸರ್. ಬಲೆ ಏನ್ ಸರ್, ಇಷ್ಟೊತ್ತಾದ್ರೂ ಇಲ್ಲೇ ಇದಿರಲ್ಲ, ಬೇಗ ಊರಿಗೆ ಹೋಗಿ ಬಂದ್ಬಿಡಿ ಸರ್. ಬೇಗ ಬಂದ್ಬಿಡ್ತೀನಿ. ಬೇಗ ಬನ್ನಿ ಸರ್. ಹ್ಯಾಪಿ ಜರ್ನಿ ಸರ್. ಬೆಳಿಗ್ಗೆ ಬೇಗ ಬಂದ್ಬಿಡಿ. ಏನು ಇಷ್ಟು ಧೂಳ ಬಿಸಿ ಕೊಟ್ಟೋದಲ್ಲ, ಕಣ್ಣು ಮಣ್ಣು ಬಿದ್ದುಬಿಡ್ತು. ಜಾನಕಿ ಬಾರಿ ಬೇಗ ಹೊತ್ತಾಯ್ತು. ಕರಿದೇ ಇರೋರ್ ಮನೆಗೆ ಬರೋದು ಚೆನ್ನಾಗಿರೋದಿಲ್ಲ ಕಣೆ. ಅಯ್ಯೋ, ನಿನ್ನ ಕರೆದಿದ್ದೀನಿ, ಇಬ್ರು ಒಟ್ಟಿಗೆ ಬನ್ನಿ ಅಂತ ಹೇಳಿದ್ಲು. ಮತ್ತೆ ಓ, ಬಹುಶಃ ಮರ್ತೋಗಿರ್ಬೇಕು. ಬಾರು. ನಾನ್ ಬರಲ್ಲ ಪಂಕಜ. ಪಂಕಜ ಎಲ್ಲಿಗಮ್ಮ? ನೋಡಿ ಮಾವ, ನನ್ನ ಸ್ನೇಹಿತೆ ಒಬ್ಳು ಕನ್ಯಾವ್ರತ ಮಾಡಿದ್ದಾಳೆ, ಅದಕ್ಕೆ ಅರ್ಶನ ಕುಂಕುಮ ಕರೆದಿದ್ದಾಳೆ. ಬಾರೆ ಅಂದ್ರೆ ಬರಲ್ಲ ಅಂತಾಳೆ. ಹೌದಾ? ಹ್ಮ್. ಜಾನಕಿ ತಪ್ಪಮ್ಮ, ಹತ್ತು ಜನ ಕೊಡು ಕುಂಕುಮನ ಹಣೆ ಮೇಲೆ ಇಟ್ಕೊಂಡ್ರೆ ಶಾಶ್ವತವಾಗಿ ಮುತ್ತೈದೆ ಭಾಗ್ಯ ಸಿಕ್ಕತ್ತೆ ಅಂತಾರಮ್ಮ. ಹೋಗಿದ್ಬಾಮ್ಮ. ಹ್ಮ್, ಹೋಗು. ಬಾರೆ ಅಂದ್ರೆ ಬನ್ನಿ ಬನ್ನಿ, ಪೂಜೆ ಮಾಡಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನು ಶಿವ, ರಸಾಯನ ಚೆನ್ನಾಗಿ ಮಾಡಿದ್ಯಾ? ಹ್ಮ್, ಮಾಡಿದೆ. ಸರಿ ಬಿಡು, ರಾಜ್ಕುಮಾರ್ ಅಂತ ಗಂಡು ಬಂದು ನಿನ್ನ ಮದುವೆ ಮಾಡ್ಕೊತಾನೆ. ಬೇಗ ಕೊಡೆಮ್ಮ, ಅರ್ಶನ ಕುಂಕುಮ ಕೊಡೆ. ಹೋಗ್ಲಿ, ಬಿಟ್ಟು ಬಂದಿದ್ದೀನಿ ನಾನು. ರೆಡಿ ಆಗಿದೆ, ತರ್ತೀನಿ. ಯಾಕೆ ಸುಮ್ಮನೆ ಕೂತಿದ್ಯಾ? ಮಾತಾಡಿದ ಏನಿಲ್ಲ ಕಣೆ. ಏನಮ್ಮ ಅದು? ಆ ಜಾನಕಿನ
ಮುಗಿಸ್ಬಿಟ್ಟೆ. ಹೌದಣ್ಣ, ರಥ ಅನ್ನೋ ನೆಪ ಮಾಡಿ ಪಂಕಜಳ ಮುಖಾಂತರ ಜಾನಕಿನ ನಮ್ಮನೆ ಕರೆಸಿ ಪಾಯಸದಲ್ಲಿ ವಿಷ ಬೆರೆಸಿ ಕುಡಿಸ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಾಯಲ್ಲಿ ನೊರೆ ಉಕ್ಕಿ ಗಂಟಲು ಒಣಗಿ ನರಳ್ತಾ ನರಳ್ತಾ ವಿಲು ವಿಲಿಂತ ಒದ್ದಾಡಿ ಸಾಯ್ತಾಳೆ. ನನ್ನ ತಂಗಿ ಆಗಿದ್ದಕ್ಕೆ ಸಾರ್ಥಕ ಆಯ್ತಮ್ಮ, ಸಾರ್ಥಕ ಆಯ್ತು. ಏನಾಯ್ತಮ್ಮ? ಶೋಭಾ ಶೋಭಾ, ಏನಾಗ್ತಾ ಇದೆಯಮ್ಮ? ಶೋಭಾ ಶೋಭಾ, ನಾನ್ ನೆರವೇರ್ತೀನಿ. ಇನ್ನು ಫಲಿತಕೊಂಡ ಜಾನಕಿನ ಸರ್ವನಾಶ ಮಾಡ್ತೀನಿ. ಜಾನಕಿ ಹೆಂಗ ಬಿಡಲ್ಲ, ಹೆಂಗ ಬಿಡಲ್ಲ. ಏನ್ ಅನ್ಯಾಯ, ಜಾನಕಿ ಬಿಟ್ಬಿಡು. ಏಯ್ ಮಲ್ಲಣ್ಣ, ನಾನು ಮಾಡಿದ್ದೇ ನ್ಯಾಯ. ಯಾರಾದ್ರೂ ಅಡ್ಡ ಬಂದ್ರೆ ಒಬ್ಬನ ಸುಟ್ಟು ಹಾಕ್ಬಿಡ್ತೀನಿ. ಇದೇನ್ರಪ್ಪ ಅನ್ಯಾಯ? ನಮ್ಮೂರ್ ಹೆಣ್ಮಗಳನ್ನ ನಮ್ ಕಣ್ಣೆದ್ರಿಗೆ ಎತ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನನ್ನ ತಂಗಿ ಸಾವು ಕಾರಣ ಆಗಿರೋ ನಿನ್ನ ನಾನು ಬಿಡಲ್ಲ. ಯಾಕೆ ಎಲ್ಲ ಓಡ್ಬರ್ತಾ ಇದ್ದೀರಾ? ರಘು, ನೀನ್ ಹೇಳಿದ್ ಮಾತು ನಿಜ ಆಯ್ತು. ಆ ನಾಗರಾಜ ಮನುಷ್ಯ ಅಲ್ಲ, ರಾಕ್ಷಸ. ನಮ್ ಕಣ್ಣೆದ್ರಿಗೆ ನಮ್ ಜಾನಕಿನ ಎತ್ಕೊಂಡು ಹೊರಟೋದು. ಏಯ್ ನಾಗರಾಜ, ¶¶
ಗಾತ್ರಂ ಭಜೇ ಬಾಲ ಗಾತ್ರಂ ಭಜೇ ಹಂ ಪವಿತ್ರಂ ಭಜೇ ಸೂರ್ಯ ಮಿತ್ರಂ ಭಜೇ ರುದ್ರ ರೂಪಂ ಭಜೇ ಬ್ರಹ್ಮ ತೇಜಂ ವನಂ ನಮಸ್ತೇ